ಶೇಷ ಕುಲ ದೇವತೆ ಕನ್ಯಕಾ ಪರಮೇಶ್ವರಿ ಮಾತಾ ಕನ್ಯಕಾ ಪರಮೇಶ್ವರಿ ಮಾತಾ ಕನ್ಯಕಾ ಪರಮೇಶ್ವರಿ ಶುಭೋದಯ. ಸಮಸ್ತ ಸ್ಟಾರ್ ಸುವರ್ಣ ವಾಹಿನಿಯ ವೀಕ್ಷಕರಿಗೆ ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇವತ್ತು 25ನೇ ಜನವರಿ ಮಂಗಳವಾರ 2022 ಇಸ್ವಿ. ಮಂಗಳವಾರದ ವಿಶೇಷತೆಯಲ್ಲಿ ನಾವು ತುಮಕೂರು ಜಿಲ್ಲೆ ಪಾವಗಡ ತಾಲೂಕು YN ಹೊಸಕೋಟೆಯಲ್ಲಿರುವಂತಹ ಕನಿಕಾ ಪರಮೇಶ್ವರಿ ದೇವಿಯ ಸನ್ನಿಧಾನಕ್ಕೆ ಹೋಗೋಣ. ದೇವಿಯ ವಿಶೇಷತೆಯನ್ನ ತಿಳ್ಕೊಂಡು ದೇವಿಯ ದರ್ಶನವನ್ನ ಮಾಡ್ಕೊಂಡು ಬರೋಣ. ಬನ್ನಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಹರೇ ರಾಮ್. ಸೌವರ್ಣಾಂ ಭುಜ ಮಧ್ಯಗಾಂ ತ್ರಿನಯನಾಂ ಸೌದಾಮಿನಿ ಸನ್ನಿಭಾಂ ಶಂಖಂ ಚಕ್ರವರಾಭಯಾನಿ ದದತೀಂ ಇಂದೋಃ ಕಲಾಂ ಬಿಭ್ರತೀಂ ಗ್ರೈವೇಯಾಂಗದಹಾರ ಕುಂಡಲಧರಾಂ ಆಖಂಡಲಾದ್ಯೈ ಸ್ತುತಾಂ ಧ್ಯಾಯೇ ದ್ವಿಂದ್ಯ ನಿವಾಸಿನೀಂ ಶಶಿಮುಖೀಂ ಪಾರ್ಶ್ವಸ್ಥ ಪಂಚಾನನಾಂ ಶ್ರೀ ಕನ್ಯಕಾ ಪರಮೇಶ್ವರಿಯೈ ನಮಃ. ಆತ್ಮೀಯ ವೀಕ್ಷಕರೇ, ನಾವು ಇವತ್ತಿನ ದಿವಸ ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ YN ಹೊಸಕೋಟೆ ಹೋಬಳಿ ಇಲ್ಲಿರುವ ಶ್ರೀ ಕನ್ಯಕಾ ಪರಮೇಶ್ವರಿ ದೇವಸ್ಥಾನದ ಸನ್ನಿಧಾನದಲ್ಲಿದ್ದೇವೆ. ತುಂಬಾ ವಿಶೇಷವಾಗಿರತಕ್ಕಂತಹ ದೇವತಾ ಸನ್ನಿಧಾನ. ಸಾಲಾಗಿ 4 ದೇವರುಗಳಿದ್ದಾವೆ. ಇಲ್ಲಿ 4 ದೇವತೆಗಳಲ್ಲಿ ವಿಶೇಷವಾಗಿ ಪ್ರಧಾನ ದೇವತೆಯಾಗಿರತಕ್ಕಂಥವಳು ಕನ್ಯಕಾ ಪರಮೇಶ್ವರಿ. ಮಹಾಗಣಪತಿ, ಸುಬ್ರಹ್ಮಣ್ಯೇಶ್ವರ, ನಾಗದೇವರು, ನವಗ್ರಹ ದೇವತೆಗಳು, ವೆಂಕಟೇಶ್ವರ ಸ್ವಾಮಿ, ವಿಂಧ್ಯಾವಾಸಿನಿ ನಗರೇಶ್ವರ ಸ್ವಾಮಿ, ಕೋನಕಮಲ ಜನಾರ್ದನ ಸ್ವಾಮಿ, ಪರಿವಾರ ದೇವತೆಗಳು, ಪ್ರಧಾನವಾಗಿರ್ತಕ್ಕಂಥದ್ದು ಕನ್ಯಕಾ ಪರಮೇಶ್ವರಿಯ ಸನ್ನಿಧಾನ. ವಾಸವಾಂಬಾದೇವಿಗೆ ಕನ್ಯಕಾ ಪರಮೇಶ್ವರಿ ಹೇಳುವಂತಹ ಹೆಸರಿರ್ತಕ್ಕಂಥದ್ದು. ಇದರ ವಿಶೇಷತೆ ಏನು ಹೇಳುವಂತಹದ್ದು ತಮಗೆ ಗೊತ್ತಿದೆ. ಹಿಂದೊಮ್ಮೆ ನಾನು ಮಲ್ಲೇಶ್ವರದಲ್ಲಿರ್ತಕ್ಕಂತಹ ಕನ್ಯಕಾ ಪರಮೇಶ್ವರಿಯ ದರ್ಶನವನ್ನು ತಮಗೆ ಮಾಡುವಂತಹ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಕಥೆಯನ್ನು ಹೇಳಿದ್ದೇನೆ. ಹಿಂದೊಂದು ಕಾಲದಲ್ಲಿ ಕೈಲಾಸ ಪರ್ವತದಲ್ಲಿರ್ತಕ್ಕಂತಹ ಪರಮೇಶ್ವರ ದಾಕ್ಷಾಯಣಿ ಸಹಿತನಾಗಿರುವಂತಹ ಸಂದರ್ಭ, ಆಗ ದೇವಾನುದೇವತೆಗಳೆಲ್ಲರೂ ಸಹಿತವಾಗಿ ದಕ್ಷ ಪ್ರಜಾಪತಿಯ ಯಾಗಕ್ಕೆ ಹೋಗ್ತಾ ಇದ್ರು. ಸಿದ್ಧರೋ ಸಾಧ್ಯರೋ ಯಕ್ಷರೋ ಗಂಧರ್ವರೋ ಕಿನ್ನರರೋ ಕಿಂಪುರುಷರು ಎಲ್ಲರೂ ಸಹಿತವಾಗಿ ದಕ್ಷ ಪ್ರಜಾಪತಿಯ ಯಾಗಕ್ಕೆ ಹೋಗಿದ್ದಾರೆ. ನಾರದ ಮಹರ್ಷಿ ಸಹಿತವಾಗಿ ಹೋಗ್ತಾ ಇದ್ದಾನೆ ಕಶ್ಯಪಾದಿ ಸಪ್ತರ್ಷಿಗಳ ಒಟ್ಟಿಗೆ. ಇಂತಹ ಸಂದರ್ಭದಲ್ಲಿ ಉತ್ಸುಕಳಾದಂತಹ ಪಾರ್ವತೀ ದೇವಿ ಋಷಿಮುನಿ ಅರಣ್ಯರ ಹತ್ರ ಕೇಳ್ತಾಳೆ, ತಾವೆಲ್ಲ ಕೈಲಾಸಕ್ಕೆ ಪರಮೇಶ್ವರನ ದರ್ಶನಕ್ಕೆ ಬರದೆ ತಾವು ಎಲ್ಲೋ ಹೊರಟಾಗಿದೆಯಲ್ಲ, ಎಲ್ಲಿ ಹೊರಟಿದ್ದೀರಿ? ಆಗ ಆ ಋಷಿಗಳೆಲ್ಲ ಹೇಳ್ತಾರೆ, ನಾವು ದಕ್ಷ ಪ್ರಜಾಪತಿಯ ಯಾಗಕ್ಕೆ ಹೋಗ್ತಾ ಇದ್ದೇವೆ, ನಮಗೆಲ್ಲ ವಿಶೇಷವಾದಂತ ಆಹ್ವಾನ ಇದೆ, ನೀವು ಬರೋದಿಲ್ವ ದಂಪತಿಗಳು ಅಂತ ಕೇಳ್ತಾರೆ. ಆಗ ಇವಳಿಗೆ ಆಶ್ಚರ್ಯ ಆಗ್ತದೆ, ತನ್ನ ತಂದೆಯಾದಂತಹ ದಕ್ಷ ಪ್ರಜಾಪತಿ ಯಾಗವನ್ನು ಮಾಡ್ತಾ ಇದ್ದಾನೆ, ಆದ್ರೆ ಯಾಗಕ್ಕೆ ತನಗೂ ಆಮಂತ್ರಣ ಇಲ್ಲ, ತನ್ನ ಪತಿಯಾಗಿರತಕ್ಕಂತಹ ಪರಮೇಶ್ವರನಿಗೂ ಸಹಿತವಾಗಿ ಆಮಂತ್ರಣ ಇಲ್ಲ. ತುಂಬಾ ವಿಶೇಷವಾಗಿರ್ತಕ್ಕಂತಹ ಯಾಗ. ಈ ಯಾಗಕ್ಕೆ
ನಮಗೆ ಆಮಂತ್ರಣ ಇಲ್ವಲ್ಲ ಹೇಳುವಂತಹ ಭಾವನೆ ಉಂಟಾಯಿತು ದಾಕ್ಷಾಯಿಣಿಗೆ. ಒಂದು ಕಡೆಯಿಂದ ಕೋಪ ತಂದೆ ತಾಯಿಗಳ ಮೇಲೆ, ಮತ್ತೊಂದು ಕಡೆಯಿಂದ ತನ್ನ ಪತಿಯಾಗಿರತಕ್ಕಂತಹ ಪರಮೇಶ್ವರ ಏನು ಹೇಳಿ ಅನ್ನು ಹೇಳುವಂತಹ ಒಂದು ಭಾವನೆ. ಈ ಎರಡು ತುಮಲದಲ್ಲಿ ಸಿಲುಕಿದಂತಹ ದಾಕ್ಷಾಯಿಣಿ ಕೈಲಾಸ ಪರ್ವತದಿಂದ ಇಳಿದು ಬರುವುದು, ಋಷಿಗಳು ಹೋಗುವಂತಹ ದಾರಿಯನ್ನು ನೋಡುದು, ಮತ್ತೆ ಹೋಗಿ ಪರಮೇಶ್ವರನ ಹತ್ರ ನಿಂತುಕೊಳ್ಳೋದು, ಮತ್ತೆ ಬಂದು ನೋಡುದು, ಈ ರೀತಿಯಲ್ಲಿ ಮಾಡ್ತಾ ಇದ್ಲು. ಯಾಕೆಂದ್ರೆ ಮನಸ್ಸಿಗೆ ಸಮಾಧಾನ ಇಲ್ಲ. ಒಂದು ಕಡೆಗೆ ಹೋದ್ರೆ ಪತಿ ಏನು ಹೇಳ್ತಾರೋ ಹೇಳುವಂತಹ ಭಾವನೆ, ಮತ್ತೊಂದು ಕಡೆಗೆ ಹೋಗದೆ ಹೋದ್ರೆ ತಂದೆ ಮನೆಯಲ್ಲಿ ಎಲ್ಲ ನೆಂಟರು ಇಷ್ಟರು ಬಂದು ಬಳಗ ಎಲ್ಲ ಬಂದಿರ್ತಾರೆ, ಅವರೆಲ್ಲ ಏನು ತಿಳ್ಕೊಳ್ತಾರೋ ಹೇಳುವ ಭಾವನೆ. ಹೀಗಿರುವಂತಹ ಸಂದರ್ಭದಲ್ಲಿ ಏನಾದ್ರೂ ಆಗ್ಲಿ ಪರಮೇಶ್ವರನ ಪತಿಯನ್ನು ಕೇಳ್ಬಿಡೋಣ ಅಂತ ಪರಮೇಶ್ವರನ ಕೇಳ್ತಾಳೆ. ಆಗ ಪರಮೇಶ್ವರ ಹೇಳ್ತಾನೆ, ಆಮಂತ್ರಣ ಇಲ್ಲದ ಕಾರ್ಯಕ್ರಮಕ್ಕೆ ಖಂಡಿತವಾಗಿಯೂ ಹೋಗ್ಕೊಡುದು, ಅದರಲ್ಲಿ ಅವಮಾನವಾಗ್ತದೆ, ಆದ್ರಿಂದ ನೀನು ಹೋಗಬೇಡ ಅಂತ ಹೇಳ್ತಾನೆ. ಆದರೂ ಸಹಿತವಾಗಿ ದಾಕ್ಷಾಯಿಣಿ ಪರಮೇಶ್ವರನ ಮಾತನ್ನು ಕೇಳಲ್ಲ, ತಾನು ಹೊರಟೇ ಬಿಡ್ತಾಳೆ. ಸೀದಾ ನೇರವಾಗಿ ದಕ್ಷ ಪ್ರಜಾಪತಿಯ ಆಸ್ಥಾನವನ್ನು ಪ್ರವೇಶ ಮಾಡ್ತಾಳೆ, ಯಾಗಶಾಲೆಗೆ. ಎಲ್ಲರೂ ಸಹಿತವಾಗಿ ಯಾಗಶಾಲೆಯಲ್ಲಿ ಕುಳಿತುಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ದಕ್ಷ ಪ್ರಜಾಪತಿಯ 27 ಜನ ಹೆಣ್ಣು ಮಕ್ಕಳು, ದಕ್ಷ ಪ್ರಜಾಪತಿಯ ಮಕ್ಕಳು, ಜೊತೆಯಲ್ಲಿ ವಿಶೇಷವಾಗಿ ದಕ್ಷ ಪ್ರಜಾಪತಿಯ ಹೆಂಡತಿ, ದೇವಾನು ದೇವತೆಗಳೆಲ್ಲರೂ ಸಹಿತವಾಗಿ ಒಂದು ಕಡೆ ಇದ್ದಾರೆ. ಸಿದ್ಧಸಾಧ್ಯರೆಲ್ಲರೂ ಸಹಿತವಾಗಿ ಯಾಗ ಮಂಟಪವನ್ನು ಸೇರಿದ್ದಾರೆ. ಇಲ್ಲಿ ಒಂದು ಕಡೆಗೆ ಯಜ್ಞ ನಡೀತಾ ಇದೆ, ಅಧ್ವರ್ಯು ಬ್ರಹ್ಮದೇವ ಜೊತೆಯಲ್ಲಿ ಪ್ರತಿಯೊಬ್ಬರೂ ಸಹಿತವಾಗಿ ಹೋಮದಲ್ಲಿ ಪಾಲ್ಗೊಂಡಿದ್ದಾರೆ. ಯಜ್ಞ ನಾರಾಯಣ ಅರ್ಥಾತ್ ಅಗ್ನಿದೇವ ಯಜ್ಞ ಕುಂಡದಲ್ಲಿ ಪ್ರತ್ಯಕ್ಷ ಆಗ್ಬಿಟ್ಟಿದ್ದಾನೆ. ನಡೀತಾ ಇರತಕ್ಕಂತಹ ಸ್ವಾಹ ಹೇಳುವಂತಹ ಶಬ್ದ ಕೇಳಿಸ್ತಾ ಇದೆ. ಆಗ ಅಲ್ಲಿಗೆ ಬಂದಂತಹ ದಾಕ್ಷಾಯಿಣಿ ತಂದೆಯ ಮುಖವನ್ನು ನೋಡ್ತಾಳೆ. ಆಗ ತಂದೆ ಮಗಳ ಮುಖವನ್ನು ಸಹಿತವಾಗಿ ನೋಡಲ್ಲ, ಕೇವಲ ಯಜ್ಞದಲ್ಲಿ ತಾನು ಮಾತ್ರ ಭಾಗಿಯಾಗಿರ್ತಾನೆ. ಆಗ ತಾಯಿಯನ್ನ ಮಾತಾಡಿಸ್ಲಿಕ್ಕೆ ಹೋಗ್ತಾಳೆ, ತಾಯಿಯೂ ಸಹಿತವಾಗಿ ಮುಖವನ್ನು ಓರೆ ಮಾಡ್ತಾಳೆ. ಅಕ್ಕ ತಂಗಿಯರನ್ನೆಲ್ಲ ಮಾತನಾಡಿಸ್ಲಿಕ್ಕೆ ಹೋದ್ರೆ ಒಬ್ಬರೂ ಮಾತಾಡಲ್ಲ. ಅಂತಹ ಸಂದರ್ಭದಲ್ಲಿ ದುಃಖಿತಳಾದಂತಹ ದಾಕ್ಷಾಯಿಣಿ ದೇವಿ ಪ್ರಜಾಪತಿಯಲ್ಲಿ ಅರ್ಥಾತ್ ದಕ್ಷ ಪ್ರಜಾಪತಿಯಲ್ಲಿ ಕೇಳ್ತಾಳೆ, ತಂದೆಯೇ ನಮಗೆ ಯಾಕೆ ಆಹ್ವಾನವನ್ನು ಕೊಟ್ಟಿಲ್ಲ? ಇಂದ್ರಾದಿ 8 ಜನ ದೇವತೆಗಳು ಕೂಡುವಂತಹ ಜಾಗದಲ್ಲಿ ಪರಮೇಶ್ವರ ಕೂಡುವಂತಹ ಈಶಾನ್ಯ ಮೂಲೆಯ ಕುರ್ಚಿ ಖಾಲಿ ಇದೆ, ಅರ್ಥಾತ್ ಆಸನ ಖಾಲಿ ಇದೆ. ಅಲ್ಲಿ ಕುರ್ಚಿ ಅಲ್ಲ, ಆಸನ ಖಾಲಿ ಇದೆ. ಹೀಗಿರುವಾಗ ಅಲ್ಲಿ ಪರಮೇಶ್ವರ ಬರಬೇಕಿತ್ತು, ಅವನಿಗೆ ನೀವು ತಾವು ಆಹ್ವಾನವನ್ನು ಕೊಟ್ಟಿಲ್ಲ. ಹೀಗಿರುವಾಗ ಈ ಯಾಗ ಹೇಗೆ ಸಮೃದ್ಧಿ ಆಗ್ತದೆ ಹೇಳುವಂತಹದ್ದನ್ನು ದಾಕ್ಷಾಯಿಣಿ ಕೇಳ್ತಾಳೆ. ಕೇಳದಂತಹ ಸಂದರ್ಭದಲ್ಲಿ ದಕ್ಷನು ಒಂದೇ ಉತ್ತರವನ್ನು ಕೊಡ್ತಾನೆ, ಪರಮೇಶ್ವರ ಇಲ್ಲದ ಯಾಗ ಇದು, ಪರಮೇಶ್ವರ ಈ ಯಾಗಕ್ಕೆ ಬೇಕಾಗಿಲ್ಲ. ಯಾಗವನ್ನ ಮಾಡ್ತಾ ಇರತಕ್ಕಂಥವನು ನಾನು, ಯಾಗವನ್ನ ನೋಡ್ತಾ ಇರತಕ್ಕಂಥವರು ಎಲ್ಲ ದೇವಾನು ದೇವತೆಗಳು ಮುನಿವರೆಣ್ಣರೆಲ್ಲರೂ ಸಹಿತವಾಗಿದ್ದಾರೆ ಯಾಗವನ್ನು ಮಾಡಿಸ್ಲಿಕ್ಕೆ. ಹೀಗಿರುವಾಗ ನಿನಗೆ ಆಹ್ವಾನ ಇಲ್ಲದೆ ನೀನು ಬಂದದ್ದು ತಪ್ಪಲ್ವಾ ಅಂತ ದಾಕ್ಷಾಯಿಣಿಯಲ್ಲಿ ಕೇಳ್ತಾನೆ. ಆಗ ದುಃಖಿತಳಾಗ್ತಾಳೆ. ತಂದೆ ತಾಯಿಗಳು ಸಹಿತವಾಗಿ ಮಾತನಾಡಿಸದೇ ಇರತಕ್ಕಂತಹ ಯಾಗದಲ್ಲಿ ತಾನು ಪಾಲ್ಗೊಂಡಿರುವುದು ಮೊದಲನೇ ತಪ್ಪು. ಎರಡನೇದಾಗಿ ಪತಿಯ ಒಟ್ಟಿಗೆ ಬರಬೇಕಾಗಿದ್ದಂತಹ ದಾಕ್ಷಾಯಿಣಿ ಅಲ್ಲಿಗೆ ಬಂದಿರತಕ್ಕಂತಹದ್ದು ಎರಡನೇ ತಪ್ಪು. ಮೂರನೇದಾಗಿ ಅವಳಿಗೆ ಬಂದಾಗಲೂ ಸಹಿತವಾಗಿ ಗೌರವ ಸಿಕ್ಕಿಲ್ಲ, ಇದು ಮೂರನೇ ತಪ್ಪಾಗಿರತಕ್ಕಂತಹದ್ದು. ಆಗ ಯೋಚನೆಯನ್ನು ಮಾಡಿದಂತಹ ದಾಕ್ಷಾಯಿಣಿ ತತ್ಕ್ಷಣದಲ್ಲಿ ಯೋಗಾಗ್ನಿಗೆ ಒಳಗಾಗ್ತಾಳೆ. ಯೋಗಾಗ್ನಿಯಿಂದ ತನ್ನ ದೇಹದಲ್ಲೇ ಅಗ್ನಿಯನ್ನು ಉತ್ಪತ್ತಿ ಮಾಡಿಕೊಂಡು ಅಲ್ಲೇ ನಡೀತಾ ಇರತಕ್ಕಂತಹ ಯಾಗ ಮಂಟಪದಲ್ಲಿ ಸಿದ್ಧವಾಗಿರತಕ್ಕಂತಹ ಯಜ್ಞನಾರಾಯಣದಲ್ಲಿ ನೇರವಾಗಿ ಧುಮುಕಿ ಸತಿಯಾಗಿ ಬಿಡ್ತಾಳೆ, ಅರ್ಥಾತ್ ವಾಸವಿಯಾಗ್ತಾಳೆ. ಆ ವಾಸವಿಯಾಗಿರುವವಳೇ ವಾಸವಾಂಬಾದೇವಿ. ತುಂಬಾ ವಿಶೇಷವಾಗಿರತಕ್ಕಂತಹದ್ದು ಸತೀದೇವಿಗೆ ಕನ್ನಿಕಾ ಪರಮೇಶ್ವರಿ ಹೇಳುವಂತಹ ಒಂದು ಅಪರನಾಮ, ತುಂಬಾ ವಿಶೇಷವಾಗಿರತಕ್ಕಂತಹದ್ದು. ಈ ಆರ್ಯ ವೈಶ್ಯ ಸಮಾಜಕ್ಕೆ ವಿಶೇಷವಾಗಿ ಅಧಿದೇವತೆಯಾಗಿರ್ತಕ್ಕಂಥವಳು ಕನ್ನಿಕಾ ಪರಮೇಶ್ವರಿ ದೇವಿ. ತದನಂತರ ಅವಳು ಯೋಗಾಗ್ನಿಗೆ ಹೋದ ನಂತರದಲ್ಲಿ ಮತ್ತೆ ಪುನಃ ಪರ್ವತ ಪುತ್ರಿಯಾಗಿ ಹಿಮವಂತ ಮತ್ತು ಮೇನಕಿಯರ ಮಗಳಾಗಿ ಪಾರ್ವತಿಯಾಗಿ ಹುಟ್ಟಿ ಪರಮೇಶ್ವರನನ್ನೇ ಆರಾಧಿಸಿ ಪರಮೇಶ್ವರನನ್ನ ಮತ್ತೆ ಸೇರ್ತಾಳೆ, ಅರ್ಥಾತ್ ಪಾರ್ವತಿ ಪರಮೇಶ್ವರರಾಗ್ತಾರೆ. ಹೀಗಿರುವಾಗ ಆ ಹಿಂದಿನ ರೂಪವನ್ನು ನಾವು ತೆಗೆದುಕೊಂಡ್ರೆ ದಾಕ್ಷಾಯಿಣಿ ಸ್ವರೂಪ ಅವಳು ಸತಿಯಾಗಿರತಕ್ಕಂತಹ ಯೋಗಾಗ್ನಿಯಲ್ಲಿ ಸೇರಿರುವಂತಹ ಒಂದು ಸನ್ನಿವೇಶವನ್ನು ನೆನೆಸಿಕೊಂಡ್ರೆ ಅವಳೇ ಕನ್ನಿಕಾ ಪರಮೇಶ್ವರಿ ಆಗಿರತಕ್ಕಂಥವಳು, ಅರ್ಥಾತ್ ಅವಳು ಕನ್ಯೆಯಾಗೇ ಇದ್ಲು, ಅವಳಿಗೆ ಸಂತಾನ ಆಗಿರಲಿಲ್ಲ. ಸಂತಾನ ಆಗದೇ ಇರತಕ್ಕಂತಹ
ಕನ್ನಿಕಾ ಸ್ವರೂಪದಲ್ಲಿರ್ತಕ್ಕಂತಹ ದಾಕ್ಷಾಯಿಣಿಯನ್ನೇ ನಾವು ವಿಶೇಷವಾಗಿ ಕನ್ನಿಕಾ ಪರಮೇಶ್ವರಿ ಹೇಳುವಂತಹ ದೃಷ್ಟಿಯಿಂದ ಪೂಜೆಯನ್ನು ಮಾಡ್ತಾ ಇದ್ದೇವೆ. ಬಹಳ ವಿಶೇಷವಾದಂತಹ ಶಕ್ತಿ ದೇವತೆ, ಯೋಗಾಗ್ನಿ ಸ್ವರೂಪದಲ್ಲಿರ್ತಕ್ಕಂಥವಳು. ಯೋಗ ಇಲ್ಲದಿದ್ದರೂ ಯೋಗವನ್ನು ಕಲ್ಪಿಸಿಕೊಡುವ ತಾಯಿ ಯಾರು ಅಂದ್ರೆ ಕನ್ನಿಕಾ ಪರಮೇಶ್ವರಿ. ವಿವಾಹ ಆಗದೇ ಹೋದಂತಹ ಹೆಣ್ಣು ಮಕ್ಕಳಿಗೆ ವೈವಾಹಿಕ ಭಾಗ್ಯವನ್ನು ಶೀಘ್ರವಾಗಿ ಕೊಡುವವಳು ಕನ್ನಿಕಾ ಪರಮೇಶ್ವರಿ. ಅದಕ್ಕಾಗಿ ಒಂದು ಯೋಗಿನಿ ಮಂತ್ರವನ್ನು ಹೇಳಿದರು. ಯಾವುದದು ಯೋಗಿನಿ ಮಂತ್ರ? ಯೋಗಿನಿ ಯೋಗಿನಿ ಯೋಗೇಶ್ವರಿ ಯೋಗೇಶ್ವರಿ ಯೋಗ ಭಯಂಕರಿ ಸಕಲ ಸ್ಥಾವರ ಜಂಗಮಸ್ಯ ಮುಖಂ ಹೃದಯ ಮಮೋವಶಂ ಆಕರ್ಷಯ ಆಕರ್ಷಯ ಸ್ವಾಹ. ಇದು ಯೋಗಿನಿ ಮಂತ್ರವಾಗಿರತಕ್ಕಂತಹದ್ದು. ಅಂತಹ ಮಂತ್ರಾಗ್ನಿಯಲ್ಲಿ ಅವಳು ಸೇರಿ ಹೋದ್ಲು ಅಂತಾದ್ರೆ ಅವಳ ಪಾವಿತ್ರ್ಯತೆ ಎಷ್ಟು ಹೇಳುವಂತಹದ್ದನ್ನ ಸ್ವಲ್ಪ ಮಟ್ಟಿಗೆ ಚಿಂತನೆ ಮಾಡಬೇಕಾಗಿರ್ತಕ್ಕಂತಹದ್ದು. ಮನುಷ್ಯ ಮಾತ್ರದವಳಲ್ಲ ಅವಳು, ದೇವತಾ ಸ್ವರೂಪಳು ಅಲ್ವೇ. ಪರಮೇಶ್ವರನ ಪತ್ನಿ, ಲಯಕರ್ತೃ ಆಗಿರ್ತಕ್ಕಂತಹ ಪರಮೇಶ್ವರ ಪತ್ನಿ ಆಗಿರ್ತಕ್ಕಂತಹ ದಾಕ್ಷಾಯಿಣಿ ದೇವಿ ವಿಶೇಷವಾಗಿ ಯೋಗಾಗ್ನಿಯಲ್ಲಿ ತನ್ನ ದೇಹವನ್ನು ಅರ್ಪಣೆ ಮಾಡಿದಾಳೆ ಅಂತಂದ್ರೆ ಇದು ನಂಬಲಿಕ್ಕೆ ಸಾಧ್ಯವಾ? ನಂಬಲೇಬೇಕು. ಯಾಕೆಂದ್ರೆ ದೇವತೆಗಳು ಅಮರರು, ಅವರಿಗೆ ಸಾವಿಲ್ಲ. ಆ ಸಾವಿಲ್ಲದೆ ಹೋಗಿರ್ತಕ್ಕಂತಹ ಸತೀ ದೇವಿ, ತದನಂತರ ಅವಳು ಪಾರ್ವತಿ ರೂಪವನ್ನು ತಾಳಿರ್ತಕ್ಕಂತಹ ವಿಶೇಷತೆ, ಮತ್ತೆ ಪರಮೇಶ್ವರನ ಸೇರಿಕೊಂಡ್ಳು. ಆ ನಂತರದಲ್ಲಿ ಗಣಪತಿ ಸುಬ್ರಹ್ಮಣ್ಯ ಎಲ್ಲ ಪಾರ್ವತಿಯ ಪುತ್ರರು. ಹೀಗಿರುವಾಗ ಕನ್ನಿಕಾ ಪರಮೇಶ್ವರಿ ದೇವಿಯ ಆರಾಧನೆಯನ್ನು ಮಾಡುವುದರಿಂದ ಎಷ್ಟೇ ಕಷ್ಟಗಳಿದ್ರೂ ಸಹಿತವಾಗಿ ಸುಟ್ಟು ಭಸ್ಮವಾಗಿ ಹೋಗ್ತದೆ, ಜೊತೆಯಲ್ಲಿ ತಾಯಿಯ ಅನುಗ್ರಹವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇರತಕ್ಕಂತಹದ್ದು. ಈ ಆರ್ಯ ವೈಶ್ಯ ಸಮಾಜದವರೆಲ್ಲರೂ ಸಹಿತವಾಗಿ ತಾಯಿಯಾದಂತಹ ಕನ್ನಿಕಾ ಪರಮೇಶ್ವರಿಯನ್ನ ವಾಸವಾಂಬಾದೇವಿಯ ಸ್ವರೂಪದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಅಂದಿನಿಂದ ಇಂದಿನವರೆಗೂ ಸಹಿತವಾಗಿ ಅನೂಚಾನವಾಗಿ ನಡೆಸಿಕೊಂಡು ಬಂದಿದ್ದಾರೆ. ಅವರ ಪಂಗಡ ಎಲ್ಲೆಲ್ಲಿದೆಯೋ, ಸಮಾಜ ಎಲ್ಲೆಲ್ಲಿದೆಯೋ, ಅಲ್ಲೆಲ್ಲ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನ ಇದೆ. ಈ ವೈಎನ್ ಹೊಸಕೋಟೆ ಈ ಗ್ರಾಮದಲ್ಲೂ ಸಹಿತವಾಗಿ ಹೋಬಳಿ ಇದು, ಈ ಹೋಬಳಿಯಲ್ಲೂ ಸಹಿತವಾಗಿ ವಿಶೇಷವಾಗಿ ಕನ್ನಿಕಾ ಪರಮೇಶ್ವರಿ ದೇವಿಯ ದೇವಸ್ಥಾನ ನೋಡಿ. ಇಲ್ಲೇ ಇಲ್ಲಿರತಕ್ಕಂತಹದ್ದು ಮುಖಮಂಟಪ. ಒಳಭಾಗದಲ್ಲಿ ಗರ್ಭಗುಡಿಯಲ್ಲಿ ತಾಯಿಯಾದಂತಹ ಕನ್ನಿಕಾ ಪರಮೇಶ್ವರಿಯ ದರ್ಶನವನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇರತಕ್ಕಂತಹದ್ದು. ಬಹಳ ಅದ್ಭುತವಾದಂತಹ ರೂಪವಾಗಿರ್ತಕ್ಕಂತಹದ್ದು. ಎರಡು ಮೇಲ್ಭಾಗದ ಎರಡು ಕೈಗಳಲ್ಲೂ ಸಹಿತವಾಗಿ ಕಮಲ ಪುಷ್ಪವನ್ನು ಕುಸುಮ ಪುಷ್ಪವನ್ನು ಹಿಡಿದಿರುವಂತಹ ಒಂದು ಸನ್ನಿವೇಶ. ಕೆಳಭಾಗದ ಎರಡು ಕೈಗಳು ಸಹಿತವಾಗಿ ಒಂದು ಅಭಯ ಮುದ್ರೆ ಮತ್ತೊಂದು ವರಮುದ್ರೆ ಇರತಕ್ಕಂತಹದ್ದು. ಅರ್ಥಾತ್ ಬರುವಂತಹ ಭಕ್ತಾದಿಗಳ ಅಭೀಷ್ಟವನ್ನು ನೆರವೇರಿಸುವುದಕ್ಕಾಗಿ ನಿಂತಿರುವಂತಹ ಸಾಕ್ಷಾತ್ ತಾಯಿಯಾಗಿರತಕ್ಕಂತಹ ಕನ್ನಿಕಾ ಪರಮೇಶ್ವರಿಯ ದರ್ಶನವನ್ನ ತಾವೆಲ್ಲ ಇವತ್ತಿನ ದಿವಸ ಮಾಡಿಕೊಳ್ತಾ ಇದ್ದೀರಿ. ಎಷ್ಟು ಅದ್ಭುತ ನೋಡಿ. ನೀವೆಲ್ಲ ಮನೆಯಲ್ಲೇ ಕುಳಿತುಕೊಂಡು ಇವತ್ತಿನ ದಿವಸ ಕನ್ನಿಕಾ ಪರಮೇಶ್ವರಿಯ ದರ್ಶನವನ್ನು ಮಾಡಿಕೊಳ್ತಾ ಇದ್ದೀರಿ. ಇದು ಇಂದಿನದ್ದಲ್ಲ, 1901 ಇಸ್ವಿಯ ಸಂದರ್ಭದಲ್ಲಿ ಈ ದೇವಸ್ಥಾನವನ್ನು ಕಟ್ಟಿದ್ದಾರೆ ಈ ಆರ್ಯ ವೈಶ್ಯ ಸಮಾಜದವರು. ಅಂದಿನಿಂದ ಇಂದಿನವರೆಗೂ ಸಹಿತವಾಗಿ 121 ವರ್ಷಗಳಾಯಿತು. ತುಂಬಾ ವಿಶೇಷವಾಗಿ ದೇವಿಯು ಅವರಿಂದ ಪ್ರತಿಯೊಂದು ಮನೆ ಮನೆಯಿಂದಲೂ ಸಹಿತವಾಗಿ ಪೂಜೆ ಪುರಸ್ಕಾರಗಳನ್ನು ಪಡೀತಾರೆ. ಮನೆಯಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಇರಲಿ, ಹುಟ್ಟುಹಬ್ಬ ಇರಲಿ, ಅಥವಾ ವಿವಾಹದ ಸಂಸ್ಕಾರ ಇರಲಿ, ಅಥವಾ ಉಪನಯನಾದ ಸಂಸ್ಕಾರ ಇರಲಿ, ಯಾವುದೇ ಸಂಸ್ಕಾರ ಇದ್ರೂ ಸಹಿತವಾಗಿ ತಾಯಿಯಾದಂತಹ ಕನ್ನಿಕಾ ಪರಮೇಶ್ವರಿಯ ಸನ್ನಿಧಾನಕ್ಕೆ ಬಂದು ಫಲತಾಂಬೂಲವನ್ನಿಟ್ಟು ಪ್ರಾರ್ಥನೆ ಮಾಡಿಕೊಂಡು ಅವಳ ಕೃಪೆಯಿಂದ ಮಂಗಲ ಕಾರ್ಯವನ್ನು ಸುಗಮವಾಗಿ ಸುಲಲಿತವಾಗಿ ಮಾಡ್ತಾ ಇದ್ದಾರೆ. ತುಂಬಾ ವಿಶೇಷವಾಗಿರತಕ್ಕಂತಹದ್ದು. ಇವತ್ತಿನ ದಿವಸ ದರ್ಶನವನ್ನು ಮಾಡಿಕೊಂಡ್ರೆ ಕನ್ನಿಕಾ ಪರಮೇಶ್ವರಿಯ ಅನುಗ್ರಹವನ್ನು ಪಡೆಯೋಣ. ಮಹಾಮಂಗಳಾರತಿಯನ್ನು ಮಾಡಿಸಿ ರಕ್ಷೆಯನ್ನು ಸ್ವೀಕಾರ ಮಾಡಿ ಜೊತೆಯಲ್ಲಿ ಪ್ರಸಾದವನ್ನು ಸ್ವೀಕಾರ ಮಾಡಿ ಅವಳಿಗೆ ಇರತಕ್ಕಂತಹ ಒಂದು ವಿಶೇಷವಾದಂತಹ ಮಂತ್ರವನ್ನು ನಾವು ಪಠಿಸೋಣ. ಬನ್ನಿ, ದರ್ಶನ ಮಾಡ್ಕೊಳ್ಳಿ, ಮಂಗಳಾರತಿ ಮಾಡಿಸೋಣ. ಮಂಗಳವಾರದ ವಿಶೇಷತೆಯಲ್ಲಿ ದೇವಿಯ ದರ್ಶನವನ್ನ ಮಾಡಿದ್ವಿ. ಮುಂದಿನ ಭಾಗದಲ್ಲಿ ಮಹಾಮಂಗಳಾರತಿ ಜೊತೆಗೆ ಫಲಶ್ರುತಿಯನ್ನ ತಿಳ್ಕೊಳ್ಳೋಣ. ಇದು ಸುವರ್ಣ ಸಂಕಲ್ಪ. ಈಗ ಒಂದು ವಿರಾಮ. ವಿರಾಮದ ನಂತರ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ. ಮಂಗಳವಾರದ ವಿಶೇಷತೆಯಲ್ಲಿ ನಾವು ಕನ್ನಿಕಾ ಪರಮೇಶ್ವರಿ ದೇವಿಯ ದರ್ಶನವನ್ನ ಮಾಡ್ತಾ ಇದ್ದೀವಿ. ಬನ್ನಿ, ಮಹಾಮಂಗಳಾರತಿಯಲ್ಲಿ ಪಾಲ್ಗೊಂಡು ದೇವಿಯ ಕೃಪೆಗೆ ಪಾತ್ರರಾಗೋಣ. ಮಂಗಳಂ ಜಯ ಮಂಗಳಂ ಶ್ರೀ ಕನ್ಯಕಾಂಬಾ ಮಾತೆಗೆ, ಮಂಗಳಂ ಜಯ ಮಂಗಳಂ ಶ್ರೀ ಕನ್ಯಕಾಂಬಾ ಮಾತೆಗೆ, ಮಂಗಳ
ಜಯ ಮಂಗಳಂ ಶ್ರೀ ಕನ್ಯಕಾಂಬಾ ಮಾತೆಗೆ. ವೀಕ್ಷಕರೇ, ಈಗಾಗಲೇ ವಾಸವಾಂಬಾ ದೇವಿಗೆ ವಿಶೇಷವಾಗಿ ಮಹಾಮಂಗಳಾರತಿಯನ್ನು ಮಾಡಿಸಿದ್ದಾಯ್ತು. ರಕ್ಷೆಯನ್ನು ತಾವೆಲ್ಲ ಸ್ವೀಕಾರ ಮಾಡಿದ್ರಿ. ತಾಯಿಯಾದಂತಹ ವಾಸವಾಂಬಾ ದೇವಿಯಲ್ಲಿ ಅರ್ಥಾತ್ ಕನ್ಯಕಾ ಪರಮೇಶ್ವರಿಯಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡೋಣ. ಸರ್ವಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೇ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ದುರ್ಗೇ ಸ್ಮೃತಾ ಹರಸಿ ಭೀತಿ ಮಶೇಷ ಜಂತೋಃ ಸ್ವಸ್ತೇ ಸ್ಮೃತಾ ಮತಿಮತೀವ ಶುಭಾಂಧ ದಾಸಿ ದಾರಿದ್ರ್ಯ ದುಃಖ ಭಯ ಹರಣ್ಯ ಕಾತ್ವದನ್ಯ ಸರ್ವೋಪಕಾರ ಕರ್ಣಾಯ ಸದಾರ್ಧ ಚಿತ್ತ ರೋಗಾನಶೇಷಾನ್ ಅಪಹೋಸಿ ದುಷ್ಟಾರುಷ್ಟಾತು ಕಾಮಾನ್ ಸಕಲಾನ ಭೀಷ್ಟಾನ್ ತ್ವಮಾಶ್ರಿತಾನಾಂ ನವಿಪನ್ನರಾಣಾಂ ತ್ವಮಾಶ್ರಿತಾಖ್ಯಾಶ್ರಯತಾಂ ಪ್ರಿಯಾಂತಿ. ತಾಯಿ ವಾಸವಾಂಬಾದೇವಿ, ನಮ್ಮ ವೀಕ್ಷಕರೆಲ್ಲರ ಪರವಾಗಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೇನೆ. ವೀಕ್ಷಕರಿಗೆ ಬಂದಿರತಕ್ಕಂತಹ ಸಕಲ ಕಷ್ಟವನ್ನು ದೂರ ಮಾಡು ತಾಯಿ. ಕಷ್ಟ ಬಂದಾಗ ನಾವೇನು ಮಾಡ್ತೇವೆ, ಸಂಕಟ ಬಂದಾಗ ವೆಂಕಟರಮಣನ ಹತ್ರ ಓಡ್ತೇವೆ, ಕಷ್ಟ ಬಂದಾಗ ತಾಯಿಯನ್ನು ನೆನ್ಕೊಳ್ತೇವೆ ಅಲ್ವಾ, ಅಮ್ಮ ಅಂತ ಒಂದು ಕರಿತೇವೆ ಅಥವಾ ತಾಯಿ ಹತ್ರ ಓಡ್ತೇವೆ. ತಾಯಿಯೋ ಏನಾದರೂ ಒಂದು ತಿನ್ಲಿಕ್ಕೋ ಅಥವಾ ಕೈ ತುತ್ತ ಏನಾದರೂ ಕೊಟ್ಲು ಅಂದರೆ ಆಗ ಸಂತೋಷ ಉಂಟಾಗ್ತದೆ. ಅದೇ ರೀತಿಯಲ್ಲಿ ನಿನ್ನಲ್ಲಿ ನಾವು ಬೀಳ್ತಾ ಇರೋದು ಇಷ್ಟೇ, ನಮಗೆ ಬಂದಿರತಕ್ಕಂತಹ ಎಲ್ಲ ಕಷ್ಟವನ್ನು ದೂರ ಮಾಡಿ ಜನನದಿಂದ ಮರಣದವರೆಗೆ ಇರತಕ್ಕಂತಹ ಎಲ್ಲ ಆಪತ್ತುಗಳಿಂದ ಮುಕ್ತರಾಗುವ ಹಾಗೆ ಮಾಡಿ ನಮ್ಮ ಜೀವನ ಹೇಳುವಂತಹ ಈ ನೌಕೆ ಏನಿದೆಯೋ ಇದನ್ನು ಸರಾಗವಾಗಿ ನಡೆಸುವ ಹಾಗೆ ಒಂದು ಅನುಗ್ರಹವನ್ನು ಮಾಡು ತಾಯಿ ಅಂತ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡೋಣ. ತಾವೆಲ್ಲರೂ ಅಲ್ಲಿಂದ ನಮಸ್ಕಾರ ಮಾಡ್ಕೊಳ್ಳಿ, ಭಗವತಿಯ ಅನುಗ್ರಹವನ್ನು ಪಡ್ಕೊಳ್ಳೋಣ. ಇವತ್ತಿನ ದಿವಸ ಮಂತ್ರ ತಾವು ಏನು ಹೇಳ್ತೀರಿ ನೋಡಿ, ಇಲ್ಲೊಂದು ಫಲಕ ಇದೆ, ಆ ಫಲಕದಲ್ಲಿ ಬರೆದಿದ್ದಾರೆ ನೋಡಿ, ವಿಶೇಷವಾಗಿ ತಮಗೆ ಕಾಣಿಸ್ತಾ ಇದೆ, ಶ್ರೀ ವಾಸವೀ ದೇವಿಯೇನ ಮಹಾ ಮೇಲ್ಭಾಗದಲ್ಲಿದೆ, ಕೆಳಭಾಗದಲ್ಲಿ ಕುಸುಮ ಪುತ್ರಿಯೈಚ ವಿದ್ಮಹೇ ಕನ್ಯಾಕುಮಾರೀಚ ಧೀಮಹೇ ತನ್ನೋ ದುರ್ಗಿ ಪ್ರಚೋದಯಾತಲ್ಲ ತನ್ನೋ ವಾಸವೀ ಪ್ರಚೋದಯಾತ್ ಹೇಳುವಂತ ಮಂತ್ರ ಅಥವಾ ತನ್ನೋ ಕನ್ನಿಕಾ ಪ್ರಚೋದಯಾತ್ ಹೇಳಿದ್ರು ತಪ್ಪೇನಿಲ್ಲ. ಈ ರೀತಿಯಲ್ಲಿ ನೀವು ಮಂತ್ರವನ್ನ ಪಠನ ಮಾಡುವುದರಿಂದ ಪ್ರತಿನಿತ್ಯ 9 ಸಾರಿ ಪಠನ ಮಾಡಿದರೂ ಸಹಿತವಾಗಿ ನಿಮ್ಮೆಲ್ಲ ಕಷ್ಟಗಳು ದೂರವಾಗ್ತದೆ. ಮಂಗಳವಾರದ ವಿಶೇಷತೆಯಲ್ಲಿ ನಾವು ದೇವಿಯ ದರ್ಶನವನ್ನ ಮಾಡಿದೀವಿ. ಇದರಿಂದ ನಮ್ಮ ದಿನ ಶುಭಾರಂಭಗೊಂಡಿದೆ. ಈಗ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ ತಗೊಳ್ಳೋಣ. ವಿರಾಮದ ನಂತರ ದಿನದ ಕುಂಡಲಿ, ಪಂಚಾಂಗ ಶ್ರವಣ, ಪತ್ರ ಪರಿಹಾರ ಸಂಕಲ್ಪ, ಸುಭಾಷಿತ ಸಂಕಲ್ಪ, ನಕ್ಷತ್ರ ಸಂಕಲ್ಪ, ಜೊತೆಗೆ ರಾಶಿಗಳ ರಾಶಿಫಲ ಇರುತ್ತೆ. ಇದು ಸುವರ್ಣ ಸಂಕಲ್ಪ. ಈಗ ಒಂದು ವಿರಾಮ. ವಿರಾಮದ ನಂತರ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ. ನಮ್ಮನ್ನೆಲ್ಲ ಧರ್ಮದ ದಾರಿಯಲ್ಲಿ ನಡೆಸುತ್ತಿರುವ ನಾಗಯಕ್ಷಿ ಉಪಾಸಕರು, ಕರ್ಣಯಕ್ಷಿ ಸಾಧಕರು, ನಡೆದಾಡುವ ಜ್ಞಾನ ಭಂಡಾರ, ಜ್ಯೋತಿಷ್ಯ ವಿದ್ವಾನ್ ಬ್ರಹ್ಮರ್ಷಿ ಡಾಕ್ಟರ್ ಗೋಪಾಲಕೃಷ್ಣ ಶರ್ಮಾ ಗುರುಗಳನ್ನ ಈಗ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಓಂ ಗಣಾನ ಅಂತ ಗಣಪತಿ ಗೋವಾಮಹೇ ಕವಿಂಗವೀನಾಮೋಸ್ತೋಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನ ಶೃಣ್ವನ್ನೋತಿಭಿಸೀದ ಸಾಧನಂ ಶ್ರೀ ಮಹಾಗಣಾಧೀಶ್ವರಾಯ ನಮಃ. ಓಂ ಜಾತವೇದಸೇ ಸುನವಾಮ ಸೋಮವರಾತಿ ಯತೋ ನಿದಹಾತಿ ವೇದಃ ಸನಃ ಪರ್ಷದತಿ ದುರ್ಗಾಣಿ ವಿಶ್ವಾಂ ನಾವೇವ ಸಿಂಧುಂದುರಿತಾತ್ಯಗ್ನಿಃ. ಓಂ ದುರ್ಗಾಂಬಿಕಾಯೈ ನಮಃ. ಮಂಗಲ ನೀರಾಜನ ದರ್ಶಯಾಮಿ, ನೀರಾಜನಾನಂತರೇ ಆಚಮನ ಸಮರ್ಪಯಾಮಿ, ಆಚಮನಾನಂತರೇ ಪರಿಮಳ ಪತ್ರ ಪುಷ್ಪಾಣಿ ಸಮರ್ಪಯಾಮಿ, ರಕ್ಷಾಂಧಾರಯಾಮಿ. ಓಂ ಹರ ಓಂ ಹರ ಓಂ ಹರ. ಗುರುಗಳೇ ನಮಸ್ಕಾರ, ನಿಮಗೆ ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸ್ವಾಗತ. ನಮಸ್ಕಾರಗಳು. ಜಯ ಸದ್ಗುರು, ಶಿವ ಸದ್ಗುರು, ಸೌಭಾಗ್ಯವತಿ ಭವ. ಧನ್ಯವಾದಗಳು ಗುರುಗಳೇ.
ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಹರೇ ರಾಮ್. ಹ್ರೀಂಕಾರಾಸನ ಗರ್ಭಿತ ದಲಶಿಖಾಂ ಸೌಕ್ಲೇಂ ಕಲಾಂ ಬಿಭ್ರತೀಂ ಗ್ರೈವೇಯಾಂಗದ ಹಾರ ಕುಂಡಲಧರಾಂ ಆಖಂಡಲಾದ್ಯೈ ಸ್ತುತಾಂ. ವಂದೇ ಪುಸ್ತಕ ಪಾಶಮಂಕುಶಧರಾಂ ಸೃಗೋಷಿತಾಂ ಉಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಪರಾತ್ಪರಕಳಾಂ ಶ್ರೀಚಕ್ರ ಸಂಚಾರಿಣೀಂ ಶ್ರೀ ಜಗದಂಬಾಯೈ ನಮಃ. ಧನ್ಯವಾದಗಳು ಗುರುಗಳೇ. ಗುರುಗಳೇ, ಈ ದಿನದ ಕಾರ್ಯಕ್ರಮ ಪ್ರಾರಂಭಿಸೋಣವೆ? ಆರಂಭ ಮಾಡೋಣ. ಗುರುಗಳೇ, ಈ ದಿನದ ಕುಂಡಲಿ ಯಾವ ರೀತಿ ಇದೆ ಅಂತ ತಿಳಿಸ್ಕೊಡ್ತೀರಾ? ಆಕಾಶದಲ್ಲಿ ಸಂಚರಿಸುವಂತಹ ಗ್ರಹಗಳು ರಾಶಿ ಮಂಡಲವನ್ನು ಸೇರಿದಾಗ ಯಾವ ಯಾವ ರಾಶಿಯಲ್ಲಿ ಯಾವ ಗ್ರಹ ಇರ್ತದೆ ಹೇಳುವಂತಹದ್ದನ್ನು ನಾವು ಪ್ರತಿನಿತ್ಯವೂ ನೋಡ್ತಾ ಇರ್ತೇವೆ. ಹೀಗಿರುವಾಗ ಇವತ್ತಿನ ದಿವಸ ಯಾವ ಗ್ರಹಗಳು ಎಲ್ಲಿದೆ ಹೇಳುವಂತಹದ್ದನ್ನು ನೋಡೋಣ. ಮೇಷಾದಿ 12 ರಾಶಿಗಳಲ್ಲಿ ನೋಡಿ, ಇವತ್ತಿನ ಕುಂಡಲಿ ನಿಮಗೆ ಕಾಣಿಸ್ತಾ ಇದೆ ಅಲ್ವೇ? ನಕ್ಷತ್ರ, ರಾಶಿ ಎಲ್ಲವೂ ಕಾಣಿಸ್ತಾ ಇದೆ, ದಿಕ್ಕುಗಳು ಸಹಿತವಾಗಿ ಕಾಣಿಸ್ತಾ ಇದೆ. ಹೀಗಿರುವಾಗ ನೋಡಿ, ಮೇಷರಾಶಿಯಲ್ಲಿ ಯಾವುದೇ ಗ್ರಹ ಇಲ್ಲ. ವೃಷಭ ರಾಶಿಯಲ್ಲಿ ರಾಹುವಿನ ಜೊತೆಯಲ್ಲಿ ಮಾಂದ್ಯ ನಿಂತುಕೊಂಡಿದ್ದಾನೆ. ಮಿಥುನ, ಕರ್ಕಾಟಕ, ಸಿಂಹ, ಕನ್ಯಾ ಈ ಭಾಗದ ದಕ್ಷಿಣ ಭಾಗದ ಎಲ್ಲಾ ರಾಶಿಗಳು ಸಹಿತವಾಗಿ ಶೂನ್ಯ ರಾಶಿಯಾಗಿದೆ. ಚಂದ್ರನು ತುಲಾ ರಾಶಿಯಲ್ಲಿದ್ದಾನೆ, ಚಿತ್ರ ನಕ್ಷತ್ರದಲ್ಲಿ ಇವತ್ತಿನ ದಿವಸ. ಕೇತು ವೃಶ್ಚಿಕ ರಾಶಿಯಲ್ಲಿ ಎಂದಿನಂತೆ, ಧನು ರಾಶಿಯಲ್ಲಿ ಶುಕ್ರ ಮತ್ತು ಅಂಗಾರಕರ ಯುತಿ, ಮಕರ ಲಗ್ನವಾಗಿರತಕ್ಕಂತಹದ್ದು, ಲಗ್ನದಲ್ಲಿ ರವಿ, ಬುಧ ಮತ್ತು ಶನಿ, ಕುಂಭದಲ್ಲಿ ಗುರು, ಮೀನ ಶೂನ್ಯ, ಈ ರೀತಿಯಲ್ಲಿ ಇರತಕ್ಕಂತಹದ್ದು ಈ ದಿವಸದ ರಾಶಿ ಕುಂಡಲಿ ಹಾಗೂ ಗ್ರಹಗಳ ಸ್ಥಿತಿ. ಇದನ್ನ ಆಧರಿಸಿ ನಾವು ಮುಂದೆ ಫಲಾಫಲವನ್ನು ಚಿಂತನೆ ಮಾಡೋಣ. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ಈಗ ಈ ದಿನದ ಪಂಚಾಂಗ ಶ್ರವಣ. ತಿಥೇಶ್ಚೈಶ್ವರ್ಯಮಾಪ್ನೋತಿ ವಾರಾದ್ ಆಯುಷ್ಯ ವರ್ಧನಮ್ಮ ನಕ್ಷತ್ರಾತ್ ಹರತೆ ಪಾಪಮ್ಮ ಯೋಗಾತ್ ರೋಗ ನಿವಾರಣಮ್ಮ ಕರಣಾತ್ ಕಾರ್ಯಸಿದ್ಧಿಂಚ ಪಂಚಾಂಗ ಫಲಮುತ್ತಮಮ್ಮ ಪಂಚಾಂಗಂ ಪಠತೆ ನಿತ್ಯಂ ಶ್ರೋತುಮಿಚ್ಛಂತಿಯೇ ನರಾಹ ಅಗ್ನಿಷ್ಟೋಮ ಫಲಂ ತೇಷಾಂ ಗಂಗಾ ಸ್ನಾನಂ ದಿನೇ ದಿನೇ. ಸ್ವಸ್ತಿಶ್ರೀ ವಿಜಯಾಭ್ಯುದಯ ನೃಪಶಾಲಿ ವಾಹನ ಗತಶಕ ವರ್ಷ 1943 ಪ್ಲವನಾಮ ಸಂವತ್ಸರದ ಉತ್ತರಾಯಣ ಹೇಮಂತ ಋತು ಪುಷ್ಯಮಾಸದ ಕೃಷ್ಣಪಕ್ಷದ ಅಷ್ಟಮಿ ತಿಥಿ. ವಾರ ಮಂಗಳವಾರವಾಗಿದೆ. ಈ ದಿವಸ ನಕ್ಷತ್ರ ಚಿತ್ರ ನಕ್ಷತ್ರ ಇದೆ. ಧೃತಿ ನಾಮಯೋಗ ಉಪರಿ ಶೂಲ ನಾಮಯೋಗ ಇರತಕ್ಕಂತಹದ್ದು ಬಾಲವಾಕರಣ ಇದೆ ಇವತ್ತಿನ ಪಂಚಾಂಗ. ನಮ್ಮ ಭಾರತೀಯ ರಾಷ್ಟ್ರೀಯ ದಿನಾಂಗ ಪದ್ಧತಿಯಲ್ಲಿ ನಾವು ನೋಡುವಾಗ 5123 ವರ್ಷದಲ್ಲಿ 10 ತಿಂಗಳಲ್ಲಿ 23 ದಿವಸವಾಗಿರ್ತಕ್ಕಂತಹದ್ದು. ಸೌರಮಾನದಲ್ಲಿ ನೋಡುವಾಗ ವಿಶೇಷವಾಗಿ 12 ದಿವಸ 10 ತಿಂಗಳು 5123 ವರ್ಷವಾಗಿದೆ. ಅಂತಾರಾಷ್ಟ್ರೀಯ ದಿನಾಂಕ ಪದ್ಧತಿಯಲ್ಲಿ ನಾವು ನೋಡುವಾಗ 25 ತಾರೀಕು 1 ತಿಂಗಳು 2022 ಇಸ್ವಿಯಾಗಿರತಕ್ಕಂತಹದ್ದು ಇಂದಿನ ದಿನ. ಹೀಗಿರುವಾಗ ಈ ದಿವಸದ ವಿಶೇಷತೆ ಏನಿದೆ ಹೇಳುವಂತಹದ್ದನ್ನು ನೋಡೋಣ. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ಈಗ ಸುಭಾಷಿತ ಸಂಕಲ್ಪ. ಈ ದಿವಸದ ಸುಭಾಷಿತ ಸಂಕಲ್ಪದಲ್ಲಿ ವಿಶೇಷವಾಗಿ ಯಾರಿಗೆ ಯಾವುದು ಪ್ರಿಯ ಹೇಳುವಂತಹದ್ದನ್ನು ನೋಡೋಣ. ಯಾರಿಗೆ ಯಾವುದು ಪ್ರಿಯ? ಅಲಂಕಾರ ಪ್ರಿಯೋ ವಿಷ್ಣು, ಅಭಿಷೇಕ ಪ್ರಿಯ ಶಿವ, ನಮಸ್ಕಾರ ಪ್ರಿಯೋ ಭಾನು, ಬ್ರಾಹ್ಮಣೋ ಭೋಜನ ಪ್ರಿಯ. ನೋಡಿ ಎಷ್ಟು ವಿಶೇಷತೆ ಇದೆ ಸುಭಾಷಿತದಲ್ಲಿ ಹೇಳುವಂತಹದ್ದನ್ನ. ಅಲಂಕಾರ ಪ್ರಿಯೋ ವಿಷ್ಣು, ವಿಷ್ಣುವಿಗೆ ಅವನೇ ಸ್ವತಃ ಅಲಂಕಾರ ಮಾಡಿಕೊಂಡಿರ್ತಾನೆ ಅಲ್ವಾ? ಕೌಸ್ತುಭಹಾರವನ್ನು ಹಾಕೊಂಡಿರ್ತಾನೆ, ವೈಜಯಂತಿ ಮಾಲೆ ಇರ್ತದೆ, ಶಂಖಚಕ್ರ ಗದಾ ಪದ್ಮಧಾರಿಯಾಗಿರ್ತಾನೆ, ಹಣೆಗೆ ಒಂದು ಕಸ್ತೂರಿ ತಿಲಕ ಇರ್ತದೆ, ಜೊತೆಯಲ್ಲಿ ವಿಶೇಷವಾಗಿ ನವಿಲಗಿರಿ ಇರತಕ್ಕಂತಹ ಕಿರೀಟ. ಯಾರಿಗೆ? ಕೃಷ್ಣನಿಗೆ, ವಿಷ್ಣುವಿಗೆಲ್ಲ. ವಿಷ್ಣುವಿಗೆ ಒಂದು ವಿಶೇಷವಾದಂತಹ ಒಂದು ವಜ್ರದ ಕಿರೀಟ. ಹೀಗಿರುವಾಗ ಇಷ್ಟಿದ್ದರೆ ಸಾಕ, ಲೋಕಕ್ಕೆ ಸಾಲದು, ಅವನಿಗೆ ಸಾಕು, ಆದ್ರೆ ಲೋಕಕ್ಕೆ ಅದು ಸಾಲದು. ಯಾಕಂದ್ರೆ ಭೂಲೋಕದಲ್ಲಿ ಪುಷ್ಪವೇ ವಿಶೇಷವಾದಂತಹ ಅಲಂಕಾರ,
ಅಲಂಕಾರಕ್ಕೆ ಪುಷ್ಪವನ್ನೇ ಉಪಯೋಗಿಸ್ತಾರೆ. ಹೀಗಿರುವಾಗ ಪುಷ್ಪಾಲಂಕಾರ ಮಾಡಿದಾಗ ವಿಷ್ಣುವತ್ತು ಚಂದವಾಗಿ ಕಾಣಿಸ್ತಾನೆ. ಚಂದವಾಗಿ ಇದ್ರೂ ಸಹಿತವಾಗಿ ಚಂದವಾಗಿ ಕಾಣಿಸ್ಬೇಕು ಅಂತಂದ್ರೆ ನಾವೇನು ಮಾಡಬೇಕು? ಪುಷ್ಪಾಲಂಕಾರವನ್ನು ಮಾಡಬೇಕಾಗಿರ್ತಕ್ಕಂಥದ್ದು. ಯಾವ ದೇವರಿಗೆ ಯಾವ ಪುಷ್ಪ ಶ್ರೇಷ್ಠ, ಯಾವ ದೇವರಿಗೆ ಯಾವ ತುಳಸಿ ಅಥವಾ ಬಿಲ್ವಪತ್ರೆ ಇತ್ಯಾದಿಗಳು ಶ್ರೇಷ್ಠ ಇತ್ಯಾದಿಗಳನ್ನು ನೋಡಬೇಕು. ವಿಷ್ಣುವಿಗೆ ಎಲ್ಲವೂ ಸಹಿತವಾಗಿ ಶ್ರೇಷ್ಠವೇ. ಯಾಕೆ? ಅವ ಅಲಂಕಾರ ಪ್ರಿಯನಾಗಿರುವುದರಿಂದ. ತುಳಸಿ ಹಾರವನ್ನು ಹಾಕಿದರೆ ಅತ್ಯುತ್ತಮವಾಗಿ ಕಾಣಿಸ್ತದೆ, ಸುವಾಸನ ಭರಿತವಾಗಿರ್ತದೆ. ಸುಗಂಧರಾಜ ಪುಷ್ಪದ ಮಾಲೆಯನ್ನು ಹಾಕಿದರೆ ಸುಗಂಧವನ್ನು ಬೀರ್ತಾ ಇರ್ತದೆ, ಅದೂ ಸಹಿತವಾಗಿ ಅತ್ಯುತ್ತಮವಾಗಿ ಕಾಣಿಸ್ತದೆ. ಸೇವಂತಿಕಾ ಬಕುಲ ಚಂಪಕ ಪಾಟಲಾಬ್ಜೈ ಪುನ್ನಾಗ ಜಾಜಿ ಕರವೀರ ರಸಾಲ ಪುಷ್ಪೈ, ಇದು ಯಾವುದೇ ಪುಷ್ಪದ ಹಾರವನ್ನು ಹಾಕಿ ತುಂಬ ಸುಂದರವಾಗಿ ಕಾಣ್ತಾನೆ ಮಹಾವಿಷ್ಣು. ಕತ್ತಿನಿಂದ ಆರಂಭಿಸಿ ನಡುವಿನವರೆಗೆ ಮಾತ್ರ ಅಲಂಕಾರ ಮಾಡಬೇಕಾಗಿರ್ತಕ್ಕಂಥದ್ದು, ಕಾಲಿನವರೆಗೆ ಹಾರ ಹಾಕೋದಲ್ಲ. ಹೀಗೆ ಅವನಿಗೆ ವಿಶೇಷವಾಗಿ ಪದ್ಮ ಪುಷ್ಪವಾಗಿರಲಿ, ಸುಗಂಧರಾಜ ಪುಷ್ಪವಾಗಿರಲಿ, ಮಂದಾರ ಪುಷ್ಪವಾಗಿರಲಿ ಅಥವಾ ಪುಂದೇಂದು ಪುಷ್ಪವಾಗಿರಲಿ, ಪಾರಿಜಾತ ಪುಷ್ಪದ ಹಾರವಾಗಿರಲಿ, ಇದು ಯಾವುದನ್ನೇ ಹಾಕಿದರೂ ಸಹಿತವಾಗಿ ಚಂದವೂ ಹೌದು, ಸುಗಂಧ ಭರಿತವಾಗಿರತಕ್ಕಂಥದ್ದು ಹೌದು, ಅದಕ್ಕಿಂತಲೂ ಪ್ರಿಯ ವಿಷ್ಣುವಿಗೆ ಪ್ರಿಯವಾಗಿರತಕ್ಕಂಥದ್ದು ಹೌದು. ಆದ್ದರಿಂದ ದೇವರಿಗೆ ಪ್ರಿಯವಾಗಿದ್ದಂಥದ್ದನ್ನು ನಾವು ಕೊಟ್ಟಾಗ ದೇವತೆಗಳು ನಮ್ಮನ್ನು ಪ್ರಿಯವಾಗಿ ನೋಡ್ತಾರೆ. ಆದ್ದರಿಂದ ನಾವು ಅವನನ್ನು ವಿಶೇಷವಾಗಿ ಅಲಂಕಾರ ಮಾಡಿ ಪೂಜೆ ಮಾಡಬೇಕಾಗಿರ್ತಕ್ಕಂಥದ್ದು ಯಾರಿಗೆ? ಮಹಾವಿಷ್ಣುವಿಗೆ. ಶಿವನಿಗಾದರೂ ಅವನ ಅಲಂಕಾರವೇ ಬೇಡ, ಯಾಕೆಂದ್ರೆ ಲಿಂಗರೂಪಿ, ಅವನಿಗೆ ಬೇಕಾಗಿದ್ದೇನೋ ಅಭಿಷೇಕ ಪ್ರಿಯ ಶಿವ, ಧಾರಾಪಾತ್ರೆಯಲ್ಲಿ ನೀರು ಧಾರೆಯಾಗಿ ಬೀಳ್ತಾ ಇರಬೇಕು ತಲೆ ಮೇಲೆ. ಅವ ಗಂಗಾಧರ, ಗಂಗೆ ತಲೆ ಮೇಲಿದ್ದು ಗಂಗೆ ಸದಾಕಾಲದಲ್ಲೂ ತಂಪನ್ನು ಕೊಡ್ತಾ ಇದ್ರೂ ಸಹಿತವಾಗಿ ಮನುಷ್ಯರು ಕೊಡುವಂತಹ ಅಭಿಷೇಕದಿಂದ ನೀವು ಗಂಗಾಭಿಷೇಕ ಮಾಡಿ, ಕಾವೇರಿ ನದಿ ನೀರನ್ನು ತಂದು ಅಭಿಷೇಕ ಮಾಡಿ, ಯಮುನಾ ನದಿಯಿಂದ ನೀರನ್ನು ತಂದು ಅಭಿಷೇಕ ಮಾಡಿ, ಯಾವುದೇ ನೀರನ್ನು ತಂದು ಅಭಿಷೇಕ ಮಾಡಿದ್ರೂ ಸಹಿತವಾಗಿ ಅವನು ಅಲುಗಾಡುವುದೂ ಇಲ್ಲ, ಮಾತನಾಡುವುದೂ ಇಲ್ಲ, ಒಳ್ಳೆ ಶಾಂತ ಮೂರ್ತಿಯಾಗಿ ಕೂತ್ಕೊಂಡು ಬಿಡ್ತಾನೆ ಅಭಿಷೇಕ ಪ್ರಿಯ ಶಿವ. ಅದರಲ್ಲೂ ಮಂತ್ರವನ್ನು ಹೇಳ್ತಾ ಅಭಿಷೇಕವನ್ನು ಮಾಡಿಬಿಟ್ರೆ ರುದ್ರ ಮಂತ್ರ, ಚಮಕ ನಮಕವಾದಿಗಳು ಇತ್ಯಾದಿಗಳನ್ನು ಹೇಳ್ತಾ ನಾವು ಪಠಿಸ್ತಾ ಅಭಿಷೇಕವನ್ನು ಮಾಡಿದರೆ ಅದೂ ಸಹಿತವಾಗಿ ಕಿವಿಗಳಿಗೂ ಇಂಪು, ಮನಸ್ಸಿಗೂ ತಂಪು. ಆದ್ದರಿಂದ ತುಂಬ ವಿಶೇಷವಾಗಿರ್ತಕ್ಕಂಥದ್ದು ಅಭಿಷೇಕ, ಅಭಿಷೇಕ ಪ್ರಿಯ ಶಿವ. ಅದರಿಂದ ಶಿವನ ಪ್ರೀತಿ ಆಗ್ತಾನಂತೆ, ನಮ್ಮನ್ನೂ ಸಹಿತವಾಗಿ ತಂಪನ್ನಾಗಿರ್ತಾನೆ, ನಮಗೆ ಬೇಕು ಬೇಕಾದ್ದನ್ನೆಲ್ಲ ದಯಪಾಲಿಸ್ತಾನಂತೆ. ಆದ್ದರಿಂದ ಶಿವನಿಗೆ ಪ್ರಿಯವಾಗಿರ್ತಕ್ಕಂಥದ್ದು ಅಭಿಷೇಕ, ಅಭಿಷೇಕ ಪ್ರಿಯ ಶಿವ. ನಮಸ್ಕಾರ ಪ್ರಿಯೋ ಭಾನು, ಭಾನು ಸೂರ್ಯನಾರಾಯಣನಿಗೆ ನಮಸ್ಕಾರ ಪ್ರಿಯ. ನಾವು ಉದ್ದಂಡ ನಮಸ್ಕಾರ ಮಾಡಬೇಕು ಅಲ್ವೇ, ಅಷ್ಟಾಂಗ ನಮಸ್ಕಾರ ಮಾಡಬೇಕು. ಉದ್ದಕ್ಕೆ ಮಲಗಿಬಿಟ್ಟು ಕಿವಿಯನ್ನು ಆಚೆ ಈಚೆ ಎರಡೂ ಕಡೆಗೆ ತಾಗಿಸಿ, ಮೂಗನ್ನು ನೆಲಕ್ಕೆ ಮುಟ್ಟಿಸಿ, ಹಣೆಯನ್ನು ನೆಲಕ್ಕೆ ಮುಟ್ಟಿಸಿ, ನಮ್ಮ ಕೈಗಳನ್ನೆರಡನ್ನು ಉದ್ದವಾಗಿ ಅಲ್ಲಿ ಅದನ್ನು ಮುಟ್ಟಿಸಿ ನಾವು ಅಷ್ಟಾಂಗ ನಮಸ್ಕಾರವನ್ನು ಮಾಡಿದ್ವಿ, ಆಗ ಭಾನುವಿಗೆ ಸೂರ್ಯನಾರಾಯಣನಿಗೆ ಅತ್ಯಂತ ಪ್ರಿಯವಂತೆ. ನಮಸ್ಕಾರ ಪ್ರಿಯೋ ಭಾನು, ಅದರಲ್ಲೂ ಸಹಿತವಾಗಿ ನಮಸ್ಕಾರದ ವಿಧಿ ಇದೆ, ಸೂರ್ಯ ನಮಸ್ಕಾರ ವಿಧಿ ಅಲ್ವಾ. ಆ ಸೂರ್ಯ ನಮಸ್ಕಾರದ ವಿಧಿಯಂತೆ ನಾವು 12 ನಮಸ್ಕಾರವನ್ನು ಪ್ರತಿನಿತ್ಯ ಮಾಡ್ತೇವೆ ಅಂದರೆ ಸೂರ್ಯನಾರಾಯಣನು ಸಂಪ್ರೀತನಾಗ್ತಾನೆ, ಆರೋಗ್ಯ ಫಲದಾಯಕನಾಗಿರತಕ್ಕಂಥವನು, ನಮಗೆ ಆರೋಗ್ಯವನ್ನು ಕೊಡ್ತಾನೆ. ಅವನು ಕೊಡೋದೇನು? ಆರೋಗ್ಯವನ್ನು ಕೊಡ್ತಾನೆ. ಶಿವ ಕೊಡೋದೇನು? ತೀರ್ಥವನ್ನು ಕೊಡ್ತಾನೆ. ವಿಷ್ಣು ಕೊಡೋದೇನು? ತುಳಸಿಯನ್ನು ಕೊಡ್ತಾನೆ. ಇದೆಲ್ಲವೂ ಸಹಿತವಾಗಿ ತುಂಬ ವಿಶೇಷವಾಗಿರ್ತಕ್ಕಂಥದ್ದು. ಹಾಗಿದ್ದಾಗ ಬ್ರಾಹ್ಮಣರ, ಬ್ರಾಹ್ಮಣೋ ಭೋಜನ ಪ್ರಿಯ, 4ನೇ ಪಾದ, ಬ್ರಾಹ್ಮಣೋ ಭೋಜನ ಪ್ರಿಯ. ಬ್ರಾಹ್ಮಣರಿಗೆ ಊಟ ಅಂದ್ರೆ ತುಂಬಾ ಪ್ರೀತಿಯಂತೆ. ಊಟ ಹಾಕ್ಬೇಕು. ಊಟ ಹಾಕಿದಾಗ ಅದು ಯಾವ ರೀತಿಯಾದಂತಹ ಊಟ? ಷಡ್ರಸೋಪೇತವಾಗಿರ್ತಕ್ಕಂತಹ ಊಟವಾಗಿರ್ಬೇಕು. ಏನೋ ಅನ್ನ ಸಾರು ಹಾಕ್ಬಿಟ್ರೆ ಅಂತಂದ್ರೆ ಹಾಕೋದಲ್ಲ, ಅದಕ್ಕೆ ಅವರಿಗೆ ಬೇಕಾಗಿರ್ತಕ್ಕಂತಹ ಏನೇನು ವಿಶೇಷವಾದಂತಹ ಅಡಿಗೆಯನ್ನು ಮಾಡಿರ್ತೀರೋ ಅದನ್ನ ವಿಶೇಷವಾಗಿ ನೀವು ಅವರಿಗೆ ಕೊಡಬೇಕಾಗಿರ್ತಕ್ಕಂಥ, ಅದು ಬಡಿಸ್ಬೇಕು. ಆಗ ಬ್ರಾಹ್ಮಣರು ಸಂತೃಪ್ತಿಯಿಂದ ಊಟ ಮಾಡಿದ್ರು, ಊಟ ಮಾಡಿದಂತಹ ಬ್ರಾಹ್ಮಣರು ಹರಿಸಿದ್ರು ಅಂದ್ರೆ ಅದು ನಿಶ್ಚಿತವಾಗಿಯೂ ಫಲವನ್ನು ಕೊಡ್ತದೆಯಂತೆ. ಯಾಕೆ ಅಂತ ಒಂದು ಪ್ರಶ್ನೆ ಬರಬಹುದು. ಬ್ರಾಹ್ಮಣರಿಗೆ ಊಟ ಹಾಕಿದ್ರೆ ಹರಿಸೋದು ಯಾಕೆ? ಬೇರೆಯವರಿಗೆ ಹಾಕಿದ್ರು ಹರಿಸಲ್ವಾ ಅಂತ ಒಂದು ಪ್ರಶ್ನೆ ಮಾಡಬಹುದು. ನೀವು ಕೂತಲ್ಲೇ ನಿಮಗೆ ಆಲೋಚನೆ ಬರಬಹುದು.
ಆದ್ರೆ ಬ್ರಾಹ್ಮಣರಿಗೆ ಒಂದು ವಿಶೇಷತೆ ಇರತಕ್ಕಂತಹದ್ದು ಏನು ಗೊತ್ತಾ, ಭೂಸುರರು ಹೇಳುವಂತ ಒಂದು ನಾಮ ಹೆಸರಿದೆ. ಭೂಮಿಯಲ್ಲಿ ದೇವತೆಗಳು ಯಾರು ಅಂದ್ರೆ ಬ್ರಾಹ್ಮಣರೇ ಅಂತೆ. ಭೂಮಿಯಲ್ಲಿ ಪ್ರತ್ಯಕ್ಷ ದೇವತೆಗಳು, ನಾವು ದೇವತಾ ಇದನ್ನೆಲ್ಲ ನೋಡ್ತೇವೆ ದೇವಸ್ಥಾನಕ್ಕೆ ಹೋಗಿ, ಅವೆಲ್ಲ ಏನು ಅಂದ್ರೆ ಕಲ್ಲಿನಲ್ಲಿ ಮೂರ್ತಿಯನ್ನು ಕೆತ್ತಿರೋದು. ದೇವರನ್ನ ಸೂರ್ಯನಾರಾಯಣ ನೋಡ್ತೇವೆ, ಅವನು ಮೇಲಿದ್ದಾನೆ, ಅವನ ಹತ್ರ ಬಂದ್ರೆ ಬರುವುದಿಲ್ಲ, ಅವನು ಅವನ ಮೇಲೇ ಇರುವವನೇ. ಆದರೆ ಬ್ರಾಹ್ಮಣರು ಮಾತ್ರ ಹಾಗಲ್ಲ, ಭೂಸುರರು, ಭೂಮಿಗೆ ಸುರರು ಯಾರು ಕೇಳಿದ್ರೆ ಅವರು ಬ್ರಾಹ್ಮಣರು. ಆದ್ದರಿಂದ ಅವರಿಗೆ ಊಟವನ್ನು ಹಾಕಿದಾಗ ಸಂತೃಪ್ತರಾಗ್ತಾರಂತೆ ಬ್ರಾಹ್ಮಣರು. ಮತ್ತೊಂದು ಅರ್ಥ ಕೊಡ್ತದೆ ಇಲ್ಲಿ ಬ್ರಾಹ್ಮಣೋ ಭೋಜನ ಪ್ರಿಯ, ಅಲ್ಲಿ ಭೋ ಬ್ರಾಹ್ಮಣ ಜನಪ್ರಿಯ ಅಂತ ಅರ್ಥವನ್ನು ಕೊಡ್ತದೆ. ಭೋ ಬ್ರಾಹ್ಮಣ ಅಂದ್ರೆ ಎಲೋಯ್ ಬ್ರಾಹ್ಮಣನೇ, ನೀನು ಜನಪ್ರಿಯನಾಗಿದ್ದೀಯೇ, ನೋಡಿ ಎಷ್ಟು ಅದ್ಭುತವಾಗಿದೆ ಅಂತ. ಎಲೈ ಬ್ರಾಹ್ಮಣನೇ, ನೀನು ಜನಪ್ರಿಯನಾಗಿದ್ದೀಯೇ ಹೇಳುವಂತಹ ಅರ್ಥವನ್ನು ಕೊಡುವಂತಹದ್ದು. ಹೀಗಿರುವಾಗ ಬ್ರಾಹ್ಮಣೋ ಭೋಜನ ಪ್ರಿಯ, ತಪ್ಪ ಇದು? ತಪ್ಪ, ಖಂಡಿತ ತಪ್ಪಲ್ಲ. ಯಾಕೆಂದ್ರೆ ಅನ್ನದಾನದಿಂದ ವಿಶೇಷವಾಗಿ ತೃಪ್ತಿಯಾಗುವುದು ಯಾರಿಗೆ? ಬ್ರಾಹ್ಮಣರಿಗೆ ಅಂತ ಹೇಳಿದ್ದಾರೆ. ಬ್ರಾಹ್ಮಣರು ತೃಪ್ತಿಯಾಯಿತು ಆಗ ಯಾವುದೇ ರೀತಿಯಂತಹ ದೋಷ ಇರುವುದಿಲ್ಲ, ಬಾಧೆಗಳು ಇರುವುದಿಲ್ಲ. ಆದ್ರಿಂದ ಊಟ ಉಂಡ ಬ್ರಾಹ್ಮಣನು ಹರಸಬೇಕು ಅಂತಿದೆ. ಊಟ ಹಾಕಿ ಆನಂತರದಲ್ಲಿ ಬ್ರಾಹ್ಮಣನಿಂದ ಆಶೀರ್ವಾದವನ್ನು ಪಡೆದರೆ ಯಾವ ತೊಂದರೆಯೂ ಇರುವುದಿಲ್ಲಂತೆ. ಆದ್ದರಿಂದ ಇದು ನಾಲ್ಕು ಸಹಿತವಾಗಿ ವಿಶೇಷವಾಗಿರತಕ್ಕಂತಹದ್ದು. ವಿಷ್ಣುವಿಗೆ ಅಲಂಕಾರ ಪ್ರಿಯ, ಶಿವನಿಗೆ ಜಲಪ್ರಿಯ, ಭಾನುವಿಗೆ ನಮಸ್ಕಾರ ಪ್ರಿಯ, ಬ್ರಾಹ್ಮಣರಿಗೆ ಭೋಜನ ಪ್ರಿಯ. ಈ ನಾಲ್ಕು ಪ್ರಿಯವಾದದ್ದನ್ನು ನೀವು ನೆನಪಿಟ್ಟುಕೊಂಡು ಬಿಟ್ರಿ ಅಂದ್ರೆ ಅತ್ಯಂತ ವಿಶೇಷವಾದಂತಹ ಫಲವನ್ನು ಕೊಡ್ತದೆ. ಇದು ಸುಭಾಷಿತ. ಆ ಸುಭಾಷಿತ ಅಂದ್ರೇನು? ಎಲ್ಲವನ್ನೂ ಒಳ್ಳೆಯದನ್ನೇ ತೋರಿಸೋದು. ಆ ನಿಮಗೆ ಈ ಗಾದೆ ಮಾತಿದೆಯಲ್ಲ, ಆ ಗಾದೆ ಮಾತಿನ ಹಾಗೆ. ಆದ್ದರಿಂದ ಸುಭಾಷಿತವನ್ನ ಪ್ರತಿನಿತ್ಯ ಕೇಳಬೇಕು. ಅದರಿಂದ ಏನೇನು ಸಾರ ಇದೆ ಹೇಳುವಂತಹದ್ದು ನೀವು ತಿಳ್ಕೊಳ್ಬೇಕು. ತಿಳ್ಕೊಳ್ಳಿ, ಶುಭವಾಗುತ್ತೆ. ಧನ್ಯವಾದಗಳು ಗುರುಗಳೇ. ಪ್ರತಿನಿತ್ಯ ನಮ್ಮ ಕಾರ್ಯಕ್ರಮ ನೋಡ್ತಾ ಇದ್ರೆ ಹಲವಾರು ವಿಚಾರಗಳನ್ನ ನೀವು ತಿಳ್ಕೊಬಹುದು. ವೀಕ್ಷಕರೇ, ಈಗ ನಕ್ಷತ್ರ ಸಂಕಲ್ಪದಲ್ಲಿ ಕೃತಿಕಾ ನಕ್ಷತ್ರ ಮೂರನೇ ಪಾದದ ಬಗ್ಗೆ ಗುರುಗಳು ತಿಳಿಸ್ತಾರೆ, ಬನ್ನಿ ತಿಳ್ಕೊಳ್ಳೋಣ. ಈ ದಿವಸದ ಕೃತಿಕಾ ನಕ್ಷತ್ರದ ಮೂರನೇ ಪಾದದ ಫಲಾಫಲಗಳು ಯಾವ ರೀತಿಯಲ್ಲಿ ಇರ್ತದೆ ನೋಡಿ. ಕೃತಿಕಾ ನಕ್ಷತ್ರದ ಒಂದನೇ ಪಾದದವರೆಗೆ ಮೇಷರಾಶಿ ಆಗಿ ಹೋಗಿದೆ. ಈಗ ವೃಷಭ ರಾಶಿಯಲ್ಲಿ ಕೃತಿಕಾ ನಕ್ಷತ್ರದ ಎರಡನೇ ಪಾದ, ಕೃತಿಕಾ ನಕ್ಷತ್ರದ ಮೂರನೇ ಪಾದ, ಕೃತಿಕಾ ನಕ್ಷತ್ರದ ನಾಲ್ಕನೇ ಪಾದ, ಜೊತೆಯಲ್ಲಿ ರೋಹಿಣಿ ನಕ್ಷತ್ರದ ನಾಲ್ಕೂ ಪಾದಗಳು ಮೃಗಶಿರ ನಕ್ಷತ್ರದ ಒಂದು ಮತ್ತು ಎರಡನೇ ಪಾದವನ್ನು ಸೇರಿಸಿದಾಗ ವೃಷಭ ರಾಶಿ ಆಗ್ತದೆ, ಅರ್ಥಾತ್ 30 ಡಿಗ್ರಿ ಆಗ್ತದೆ. ಹೀಗಿರುವಾಗ ಕೃತಿಕಾ ನಕ್ಷತ್ರದ ಇವತ್ತಿನ ದಿವಸದ ಮೂರನೇ ಪಾದದ ಫಲ ಏನು, ಅದಕ್ಕೆ ಅಧಿಪತಿ ಯಾರು ನೋಡಿ. ಮೂರನೇ ಪಾದಕ್ಕೆ ಅಧಿಪತಿ ಆಗಿರತಕ್ಕಂತಹದ್ದು ಕುಂಭಾಂಶ ಆಗ್ತದೆ ಅಲ್ವಾ, ಕುಂಭಾಂಶ ಆಗ್ತದೆ. ಆ ಕುಂಭಾಂಶಕ್ಕೆ ಅಧಿಪತಿ ಆಗಿರತಕ್ಕಂಥವನು ಶನಿ. ಹೀಗಿರುವಾಗ ವೃಷಭ ರಾಶಿಯ ಅಧಿಪತಿ ಶುಕ್ರ, ಕುಂಭ ರಾಶಿಯ ಮೂರನೇ ಪಾದದ ಅಂಶಕಾಧಿಪತಿ ಶನಿ, ಇಬ್ಬರು ಪರಸ್ಪರ ಮಿತ್ರರಾಗಿರತಕ್ಕಂಥವರು. ಹೀಗಾಗಿ ಮೂರನೇ ಪಾದದ ಕೃತಿಕಾ ನಕ್ಷತ್ರದ ಮೂರನೇ ಪಾದವರಿಗೆ ಮಿತ್ರರು ಜಾಸ್ತಿ, ಎಲ್ಲರೂ ಸನ್ಮಿತ್ರರು ಇರ್ತಾರೆ, ಕೆಟ್ಟ ಮಿತ್ರರು ಇರ್ತಾರೆ. ಮಿತ್ರರು ಎಲ್ಲರೂ ಒಳ್ಳೆಯವರು ಇರ್ತಾರೆ ಅಂತಲ್ಲ ಅಲ್ವಾ. ಆದ್ದರಿಂದ ನಿಮಗೆ ಒಳ್ಳೊಳ್ಳೆ ಐಡಿಯಾವನ್ನು ಕೊಡುವವರು ಇರ್ತಾರೆ, ಒಳ್ಳೊಳ್ಳೆಯ ಸಜೆಷನ್ ಕೊಡುವವರು, ಕೆಟ್ಟ ಸಜೆಷನ್ ಕೊಡುವವರು ಇರ್ತಾರೆ. ಅದರಿಂದ ಕೆಟ್ಟು ಹೋಗುವ ಸಾಧ್ಯತೆ ಇರತಕ್ಕಂಥದ್ದು. ಒಳ್ಳೆಯ ಐಡಿಯಾ, ಒಳ್ಳೆಯ ಹಿತವಾದಂತಹ ಮಾತು, ಅದು ಒಳ್ಳೆಯತನವನ್ನು ತೋರಿಸ್ತದೆ. ಹೀಗಾಗಿ ಒಳ್ಳೆಯದು ಮತ್ತು ಕೆಟ್ಟದ್ದನ್ನ ಹೇಳಿಕೊಡುವಂತಹ ಮಿತ್ರರು ಸಾಕಷ್ಟು ಇರ್ತಾರೆ. ಆದ್ರೆ ತಗೊಳ್ಳೋದು ಯಾರು ಹೇಳಿ? ಕೊಡೋವನು ಹೇಳಿಕೊಡೋನು ಅವನು, ತಗೊಳ್ಳೋದು ಯಾರು? ನಾವಲ್ವೇ. ಆದ್ದರಿಂದ ನಾವು ಆಲೋಚನೆ ಮಾಡಿ ತಗೊಳ್ಬೇಕಾಗಿರ್ತಕ್ಕಂಥದ್ದಿದೆ. ಇಲ್ಲಿ ಹಿತಮಿತ್ರರಿಂದ ಶುಭವಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು, ಕೆಟ್ಟ ಮಿತ್ರದಿಂದ ಶುಭ ಆಗೋದಿಲ್ಲ. ಹೀಗಿರುವಾಗ ನೋಡಿ, ಮೂರನೇ ಪಾದ ಶನಿ ಅಂಶ ಇದ್ದಾಗ ಶನಿ ಚೋರರಿಗೆ ಅಧಿಪತಿ, ಕಳತನ ಆಗ್ತದೆ ಮನೆಯಲ್ಲಾಗಿರಲಿ ಅಥವಾ ನಿಮ್ಮ ಪಾಕೆಟ್ ಅಲ್ಲಾಗಿರಲಿ, ಸ್ವಲ್ಪ ಜಾಗ್ರತೆ ಇರಬೇಕಾಗಿರ್ತಕ್ಕಂಥದ್ದು. ಕೃತಿಕಾ ನಕ್ಷತ್ರದ ಮೂರನೇ ಪಾದವರು ಹಿತಮಿತ್ರರಿಂದಲೇ ದುರ್ಬೋಧನೆ, ಹಿತಮಿತ್ರರಿಂದಲೇ ಸಂಕಷ್ಟಗಳು ಬರುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಜೊತೆಯಲ್ಲಿ ಕಬ್ಬಿಣಕ್ಕೆ ಅಧಿಪತಿ ಶನಿ, ಕುಂಭಾಂಶ ಅಲ್ವಾ. ನಿಮ್ಮ ಮನೆಯಲ್ಲಿ ಗಡಿಗೆ ಗಡಿಗೆ ಏನಾದ್ರು ಇಟ್ಕೊಂಡಿದ್ದೀರಿ, ಮಡಿಕೆ ಇಟ್ಕೊಂಡಿದ್ದೀರಿ, ಅದು ಇವತ್ತಿನ ಆ ಕೃತಿಕಾ ನಕ್ಷತ್ರದ ಮೂರನೇ ಪಾದವರು ಸಾಧಾರಣವಾಗಿ
ಈ ಹಳೇ ಮಡಿಕೆಯನ್ನು ಇಟ್ಕೊಂಡಿರುವವರು. ಯಾಕೆ ಗೊತ್ತಾ, ನೀವು ಸಾಧಾರಣವಾಗಿ ನೀವು ಹಳ್ಳಿಯಲ್ಲೆಲ್ಲ ಹೋಗಿ ನೋಡಿ, ಈ ಮಡಿಕೆಯಲ್ಲಿ ಸುಣ್ಣವನ್ನು ಹಾಕಿಟ್ಟಿರ್ತಾರೆ. ಯಾಕೆಂದ್ರೆ ಸುಣ್ಣ ಬೇಕಾದಾಗ, ಈಗೆಲ್ಲ ಟ್ಯೂಬ್ ಬಂದಿದೆ, ಡಬ್ಬ ಬಂದಿದೆ ಅಲ್ವಾ, ಸುಣ್ಣದ ಡಬ್ಬ, ಸುಣ್ಣದ ಟ್ಯೂಬ್ ಇತ್ಯಾದಿಗಳೆಲ್ಲ ಬಂದಿದೆ. ಆದರೆ ಹಿಂದೆಲ್ಲ ಹಾಗಿಲ್ಲ. ಚಿಪ್ಪನ್ನು ವಿಶೇಷವಾಗಿ ಬಿಸಿ ನೀರಿನಲ್ಲಿ ಕುದಿಸಿ ಸುಣ್ಣವನ್ನು ಮಾಡ್ತಿದ್ರು, ತಯಾರಿಸ್ತಿದ್ರು. ಅದನ್ನು ಒಂದು ಹಳೇ ಗಡಿಗೆಯಲ್ಲಿ ಹಾಕಿ, ಮಡಿಕೆಯಲ್ಲಿ ಹಾಕಿ ಮನೆಯಲ್ಲಿ ಒಂದು ಭಾಗದಲ್ಲಿ ಇಡ್ತಿದ್ರು. ನೆಂಟರು ಎಷ್ಟು ಬಂದು ಬಳಗ ಯಾರೇ ಬಂದರೂ ಸಹಿತವಾಗಿ ಎಲೆ ಅಡಿಕೆಯನ್ನು ಹಾಕುವಾಗ ಅವರು ಟ್ಯೂಬನ್ನು ಕೊಡೋದಿಲ್ಲ, ಆ ಇದನ್ನು ಡಬ್ಬವನ್ನೂ ಇಲ್ಲ, ಆ ಗಡಿಗೆಯಲ್ಲಿರುವಂಥ ಮಡಿಕೆಯಲ್ಲಿರುವಂಥ ಸುಣ್ಣವನ್ನು ತಗೊಂಡು ಬಂದು ಕೊಡ್ತಿದ್ರು. ಅಂದರೆ ಆ ಸುಣ್ಣಕ್ಕೆ ಅಷ್ಟು ಮಹತ್ವ ಇತ್ತು. ಅದೆಲ್ಲವೂ ಸಹಿತವಾಗಿ ಕುಂಭಾಂಶದಲ್ಲಿ ಮಾಡಿಕೊಳ್ಳುವಂಥ ಒಂದು ಸಾಧ್ಯತೆ ಇರತಕ್ಕಂಥದ್ದು. ಅದು ಯಾಕೆ ಹೇಳಿದೆ ಅಂದರೆ, ಅದೆಲ್ಲ ಈಗ ಇತ್ತೀಚೆಗೆ ಬಿಟ್ಟು ಹೋಗಿರೋದ್ರಿಂದ ಅದು ನಮ್ಮ ಹಳಬರು ಮಾಡಿರ್ತಕ್ಕಂತಹ ಕೆಲಸ, ಅದು ನಮಗೆ ಸೂಕ್ತವಾಗಿರ್ತಕ್ಕಂಥದ್ದು. ಅಂದರೆ ನಮ್ಮ ಮುಂದಿನ ಪೀಳಿಗೆಗೆ ಅದು ಜ್ಞಾಪಕವಿರಲಿ ಹೇಳುವಂಥದ್ದನ್ನು ತಿಳಿಸ್ಕೊಡ್ಲಿಕ್ಕಾಗಿ. ಇದು ನಮ್ಮ ದೇಹದ ಸುಖಕ್ಕಾಗಿ, ಅರ್ಥಾತ್ ಕುಂಭಾಂಶ ಇರುವಂತಹ ಆ ಶನಿ ಅಂಶ ಮನುಷ್ಯನಿಗೆ ಹಲವು ರೀತಿಯಾದಂತಹ ದೋಷವನ್ನು ಕೊಡ್ತದೆ. ಚೋರಾಂಶ ಕಳ್ಳತನ ಆಗ್ತದೆ ಮನೆಯಲ್ಲಿ, ಜೊತೆಯಲ್ಲಿ ವಿಶೇಷವಾಗಿ ಕಬ್ಬಿಣದಿಂದ ತೊಂದರೆ ಏನಾದರೂ ಆಗುವ ಸಾಧ್ಯತೆ ಇರತಕ್ಕಂಥದ್ದು. ಕಬ್ಬಿಣದ ಅಂಶ, ತುಕ್ಕು ಹಿಡಿದ ಕಬ್ಬಿಣ, ಅದೇನಾದರೂ ಕಾಲಿಗೆ ತಾಗೋಯ್ತು, ನಿಮಗೆ ಶುಗರ್ 300 ದಾಟಿಬಿಟ್ಟಿದೆ, ಆಗೇನಾಯ್ತು, ತಕ್ಷಣ ನಿಮಗೆ ಹಾಸ್ಪಿಟಲಿಗೆ ಬನ್ನಿ ಅಂತ ಹೇಳ್ತಾರೆ, ಅಡ್ಮಿಟ್ ಮಾಡ್ತಾರೆ, ಮುದ್ದೇನೋ ನಡೆಯುತ್ತೆ. ಈ ರೀತಿಯಲ್ಲಿ ಆಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಆದ್ದರಿಂದ ಆ ವಿಷಯದಲ್ಲೆಲ್ಲ ತುಂಬಾ ಜಾಗ್ರತೆ ಬೇಕಾಗಿರತಕ್ಕಂಥದ್ದು. ಮೂರನೇ ಪಾದವರು, ಕೃತಿಕಾ ನಕ್ಷತ್ರದ ಮೂರನೇ ಪಾದವರು, ಅಹಿತರು ಜಾಸ್ತಿ, ಹಿತವಾಗಿದ್ದವರು ಕಡಿಮೆ, ನಿಮಗೆ ಅಹಿತರೇ ಜಾಸ್ತಿ ಆಗಿರ್ತದೆ. ನಿಮ್ಮ ಕುಟುಂಬದವರೇ ನಿಮಗೇನಾದ್ರು ತೊಂದರೆ ಕೊಡುವ ಸಾಧ್ಯತೆ ಇರತಕ್ಕಂಥದ್ದು. ಆದ್ದರಿಂದ ತುಂಬಾ ಜಾಗ್ರತೆ ಬೇಕು. ಒಟ್ಟಾರೆ ಕೆಟ್ಟತನ ಏನು ನಡೆಯುತ್ತೋ ಅದಕ್ಕೆಲ್ಲ ಶನಿಯೇ ಅಧಿಪತಿ ಆಗಿರ್ತಾನೆ. ನಷ್ಟ ಏನಾಗಿರ್ತದೆಯೋ ಅದಷ್ಟಕ್ಕೂ ಶನಿಯೇ ಅಧಿಪತಿ ಆಗಿರ್ತಾನೆ. ಆದ್ದರಿಂದ ಕುಂಭಾಂಶ ಅಷ್ಟು ಒಳ್ಳೆಯದಲ್ಲ. ಪರಿಹಾರ ಏನಾದ್ರು ಮಾಡ್ಕೊಳ್ಬೇಕಾಗಿದ್ರೆ ನೀವು ಕಬ್ಬಿಣವನ್ನೇ ದಾನ ಮಾಡಿ, ಒಂದು ಕಬ್ಬಿಣದ ಪಾತ್ರೆಯನ್ನಾಗಿರಲಿ ಅಥವಾ ಕಬ್ಬಿಣದ ಒಂದು ತುಂಡನ್ನಾಗಿರಲಿ, ಬೇಡ ಕಬ್ಬಿಣದ ಹಾರೆ ಅಂತ ಒಂದು ಬರ್ತಿತ್ತು ಹಿಂದೆಲ್ಲ, ಗೊತ್ತಾ ನಿಮಗೆ, ಕುಟ್ಟುವ ಹಾರೆ, ಅದನ್ನು ದಾನ ಮಾಡಿ. ಆಗ ನಿಮ್ಮನ್ನು ಕುಟ್ಟಲ್ಲ ಅವನು, ಯಾರೋ ಶನಿ ಇಲ್ಲದ ಹೋದ್ರೆ ನಿಮ್ಮನ್ನು ಕುಟ್ತಾ ಇರ್ತಾನೆ. ಆದ್ದರಿಂದ ಕುಟ್ಟುವ ಹಾರೆಯನ್ನೇ ನೀವು ದಾನ ಮಾಡಿದೆ ಅಥವಾ ಮಚ್ಚನ್ನು ಒಂದು ದಾನ ಮಾಡಿ, ನಿಮ್ಗೆ ಯಾವುದೇ ರೀತಿಯಾದಂತಹ ತೊಂದರೆ ಇರೋದಿಲ್ಲ, ಮಾಡ್ಕೊಳ್ಳಿ, ಶುಭವಾಗುತ್ತೆ. ಕೃತ್ತಿಕಾ ನಕ್ಷತ್ರದ ಮೂರನೇ ಪಾದದವರು ನೋಡಿ, ಇದು ನಿಮ್ಮ ಬೆರಳು ಅಲ್ವಾ, ಶನಿ ಬೆರಳು. ಈ ಬೆರಳಿಗೆ ಒಂದು ನೀಲವನ್ನು ಹಾಕ್ಕೊಳ್ಳಿ, ಇಂದ್ರನೀಲವನ್ನ, ನೀಲ ಅಲ್ಲ ಇಂದ್ರನೀಲ, ತುಂಬಾ ವಿಶೇಷ, ಅದನ್ನ ಹಾಕ್ಕೊಳ್ಳಿ. ಆಗ ನಿಮಗೆ ಯಾವುದೇ ರೀತಿಯಾದಂತಹ ತೊಂದರೆ ಇರೋದಿಲ್ಲ. ನಿಮ್ಮ ದೇಹದಲ್ಲಿ ಒಂದು ಕಪ್ಪು ಬಟ್ಟೆ ಸದಾ ಕಾಲದಲ್ಲೂ ಇರಲಿ, ಅದರಿಂದ ನಿಮಗೆ ಅನುಕೂಲವಾಗ್ತದೆ. ಇಷ್ಟೆಲ್ಲ ಮಾಡಿಕೊಂಡ್ರೆ ಕೃತ್ತಿಕಾ ನಕ್ಷತ್ರದ ಮೂರನೇ ಪಾದದವರಿಗೆ ಯಾವ ತೊಂದರೆ ಇಲ್ಲ. ಸುಬ್ರಹ್ಮಣ್ಯನ ಆರಾಧನೆ ಮಾಡ್ಕೊಳ್ಳಿ, ಶುಭವಾಗುತ್ತೆ, ಮಂಗಳವಾಗಲಿ. ಧನ್ಯವಾದಗಳು ಗುರುಗಳೇ. ಕೃತ್ತಿಕಾ ನಕ್ಷತ್ರದ ಮೂರನೇ ಪಾದದ ಬಗ್ಗೆ ಸುವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದೀರಾ, ಧನ್ಯವಾದಗಳು. ವೀಕ್ಷಕರೇ, ಈಗ ಕಾರ್ಯಕ್ರಮದಲ್ಲಿ ಪುಟದೊಂದು ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಪತ್ರ ಪರಿಹಾರ ಸಂಕಲ್ಪ, ಜೊತೆಗೆ ರಾಶಿಗಳ ರಾಶಿಫಲ ಇರುತ್ತೆ. ಇದು ಸುವರ್ಣ ಸಂಕಲ್ಪ, ಈಗ ಒಂದು ವಿರಾಮ. ವಿರಾಮದ ನಂತರ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ. ಈಗ ಪತ್ರ ಪರಿಹಾರ ಸಂಕಲ್ಪ. ನಮಸ್ತೆ ಗುರುಜಿ ಮತ್ತು ಸುಜಾತ ಮೇಡಮ್. ನಮಸ್ತೆ. ನಾನು ಸುವರ್ಣ ಸಂಕಲ್ಪ ಕಾರ್ಯಕ್ರಮದ ಅಭಿಮಾನಿ ಸಾವಿತ್ರಿ, 32 ವರ್ಷ, ಜನ್ಮ ದಿನಾಂಕ ಗೊತ್ತಿಲ್ಲ, ಪತಿಯ ಹೆಸರು ಮಹಂತೇಶ್, ಜನ್ಮ ದಿನಾಂಕ 4/12/85. ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರುತ್ತಿದೆ. ಕಳೆದ ವಾರ ಮೂಡಿ ಬಂದ ಶನೇಶ್ವರ ಆರಾಧನೆ ಕೇಳಿ ನಾವೆಲ್ಲ ಧನ್ಯರಾಗಿದ್ದೇವೆ. ನಾನು ಜುಲೈ 21ರಲ್ಲಿ ಒಂದು ಮೇಲ್ ಬರೆದು ಗುರುಜಿಯವರ ಸಲಹೆಯಂತೆ ಸಂತಾನ ಸಂಕಲ್ಪದ ಸತ್ಯನಾರಾಯಣ ವ್ರತ ಮಾಡಿದ್ದೇನೆ. ಬರೀ 6 ತಿಂಗಳುಗಳಲ್ಲಿ ನನಗೆ ಸಂತಾನ ಸಂಕಲ್ಪ ಸಿದ್ಧಿಯಾಗಿದೆ. ಇದಕ್ಕೆ ಗುರುಜಿಯವರಿಗೆ ಕೋಟಿ ಕೋಟಿ ಧನ್ಯವಾದಗಳು. ಎಲ್ಲವೂ ಸುಲಲಿತವಾಗಿ ಸಾಗಲಿ ಎಂದು ಆಶೀರ್ವದಿಸಿ ಗುರುಗಳೇ. ಈ ಸಲ ನಾನು ನಿಮ್ಮಲ್ಲಿ ಕೇಳಲು ಇಚ್ಛಿಸುವುದೇನೆಂದರೆ, ನಾನು ಸರ್ಕಾರಿ ಕೆಲಸ ಪಡೆಯುವ ಪ್ರಯತ್ನದಲ್ಲಿದ್ದೀನಿ. 3 ಪರೀಕ್ಷೆಗಳು ಮುಗಿದಿವೆ, ಚೆನ್ನಾಗಿ ಮಾಡಿದ್ದೇನೆ, ಫಲಿತಾಂಶಕ್ಕೆ ಕಾಯುತ್ತಿದ್ದೇನೆ. IAS ಪರೀಕ್ಷೆಗೂ ಓದುತ್ತಿದ್ದೇನೆ. ನನ್ನ ರಾಶಿ ಪ್ರಕಾರ ನನಗೆ ಸರ್ಕಾರಿ ಕೆಲಸ ಸಿಗುತ್ತಾ ಅಥವಾ ಖಾಸಗಿ ಕೆಲಸಕ್ಕೆ ಸೇರಬೇಕಾ ತಿಳಿಸ್ಕೊಡಿ ಗುರುಗಳೇ. ಜೊತೆಗೆ ನನ್ನ ಪತಿಯು ಖಾಸಗಿ ಕೆಲಸದಲ್ಲಿದ್ದಾರೆ, ಅವರ ಜಾತಕ ಮತ್ತು ಪರಿಹಾರದ ಬಗ್ಗೆ ತಿಳಿಸ್ಕೊಡಿ. ಇಂತಿ ನಿಮ್ಮ ಅಭಿಮಾನಿ ಸಾವಿತ್ರಿ. ಸಾವಿತ್ರಿ ಅವರು ಒಂದು ಇಮೇಲ್ ಕಳಿಸಿದ್ದಾರೆ,
ತುಂಬಾ ವಿಶೇಷವಾಗಿತ್ತು. ಹಿಂದೊಮ್ಮೆ ಅವರು ಇಮೇಲ್ ಕಳಿಸಿದ್ದಾಗ ಸಂತಾನ ಪ್ರಶ್ನೆಯನ್ನು ಕೇಳಿದ್ರು ಮಹಾಂತೇಶ್ ಹಾಗೂ ಸಾವಿತ್ರಿ ದಂಪತಿಗಳು. ಆಗ ನಮ್ಮ ಸುವರ್ಣ ಸಂಕಲ್ಪ ವೇದಿಕೆಯಿಂದ ಅದನ್ನು ಚಿಂತಿಸಿ ಫಲವನ್ನು ಹೇಳಿರ್ತಕ್ಕಂಥದ್ದು ಒಂದು ಸತ್ಯನಾರಾಯಣ ಪೂಜೆಯನ್ನು ಮಾಡುವುದರಿಂದ ನಿಮಗೆ ಸುಖ ಸಂತಾನ ಪ್ರಾಪ್ತಿಯಾಗ್ತದೆ ಹೇಳುವಂತಹದ್ದನ್ನು ನಾವು ಹೇಳಿದ್ವಿ ಹೇಳುವಂತಹದ್ದನ್ನು ಅವರು ನೆನಪಿಸಿದರು. ಈಗ ನೆನಪು ಮಾಡ್ತಾ ಇದ್ದಾರೆ. ತುಂಬ ವಿಶೇಷವಾಗಿರ್ತಕ್ಕಂಥದ್ದು ಸತ್ಯನಾರಾಯಣ ಪ್ರಸಾದವೇ ಹಾಗೆ ನಾವು ಏನನ್ನು ಕೇಳ್ತೇವೆಯೋ ಅದನ್ನು ಕೊಡ್ತದೆ. ಆದ್ದರಿಂದ ಸತ್ಯನಾರಾಯಣನ ಅನುಗ್ರಹ ನಿಮಗೆ ನಿಮ್ಮ ಕುಟುಂಬಕ್ಕಾಗಿದೆ ಅಂತ ತಿಳ್ಕೊಂಡಿದ್ದೇನೆ. ಜೊತೆಯಲ್ಲಿ ನೀವು ಮತ್ತೊಂದು ಪ್ರಶ್ನೆಯನ್ನು ಕೇಳಿದ್ದೀರಿ, ಸರ್ಕಾರಿ ಉದ್ಯೋಗ ಲಭ್ಯವಾಗ್ತದೆಯಾ ಅನ್ನುವಂತಹ ಪ್ರಶ್ನೆಯನ್ನು ಕೇಳಿದ್ದೀರಿ. ನೋಡೋಣ ನಿಮ್ಮ ಹೆಸರಿನಲ್ಲಿ ಒಂದು ಪ್ರಶ್ನೆಯನ್ನು ಇಡೋಣ. ಹೆಸರು ಸಾವಿತ್ರಿ ಅಲ್ವಾ? ಗುರುಭ್ಯಶ್ಚ ಗೃಹೇಭ್ಯಶ್ಚ ಮಯಾ ಬದ್ಧೋಯಮಂಜಲಿ ಪ್ರಸನ್ನ ಮನಸಸ್ತೇಮೆ ಸತ್ಯಾಂ ಕುರುವಂತು ಭಾರತೀಂ ಭಗವತ್ಯೈ ನಮಃ. ನೋಡಿ ಸಾವಿತ್ರಿಯವರೇ, ನಿಮ್ಮ ಹೆಸರಿನಲ್ಲಿ ಪ್ರಶ್ನೆಯನ್ನಿಟ್ಟಾಗ ಬಂದಿರತಕ್ಕಂತಹ ವರಾಟಿಕೆಗಳನ್ನ ಭಚಕ್ರದ ರೂಪದಲ್ಲಿ ವಿಂಗಡಣೆ ಮಾಡಿದಾಗ ಉಳಿದಿರತಕ್ಕಂತಹದ್ದು ಎರಡು ವರಾಟಿಕೆಗಳು, ಅರ್ಥಾತ್ ವೃಷಭ ರಾಶಿ ಉದಯವಾಗಿರತಕ್ಕಂತಹದ್ದು. ವೃಷಭ ರಾಶಿ ಉದಯವಾಗಿದೆ, ನಿಮ್ಮ ರಾಶಿಯಿಂದ ಭಾಗ್ಯಸ್ಥಾನಕ್ಕೆ ರವಿ ಬಂದಿದ್ದಾನೆ. ಅಂದ್ರೆ ಅರ್ಥಾತ್ ಒಂಬತ್ತನೇ ಮನೆಯಲ್ಲಿ ರವಿ ನಿಂತ್ಕೊಂಡಿದ್ದಾನೆ ಭಾಗ್ಯಸ್ಥಾನದಲ್ಲಿ. ಭಾಗ್ಯಸ್ಥಾನಕ್ಕೆ ಸುಖಾಧಿಪತಿ ಬಂದಿದ್ದಾನೆ ಅಂದ್ರೆ ಭಾಗ್ಯವೃದ್ಧಿ, ಸರ್ಕಾರಿ ಕೆಲಸ ಲಭ್ಯವಾಗ್ತದೆ, ಯೋಚನೆ ಮಾಡಬೇಕಾದಿಲ್ಲ. ಸ್ವಲ್ಪ ಶ್ರಮ ಇದೆ, ಯಾಕೆಂದ್ರೆ ನಿಮ್ಮ ರಾಶಿಯಲ್ಲೇ ಮಾಂದ್ಯ ಉದಯವಾಗಿದೆ ಇವತ್ತಿನ ದಿವಸ, ರಾಹು ಜೊತೆಯಲ್ಲಿದ್ದಾನೆ. ಆದ್ದರಿಂದ ಶ್ರಮ ಜಾಸ್ತಿ ಬೇಕು. ಶ್ರಮ ಪಟ್ಟಲ್ಲಿ ಅರ್ಥಾತ್ ಚೆನ್ನಾಗಿ ಓದಿದಲ್ಲಿ ನಿಮಗೆ IAS ಪಾಸ್ ಆಗ್ತದೆ, ಸರ್ಕಾರಿ ಕೆಲಸವೂ ಲಭ್ಯವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಇಲ್ಲಿ ದೈವಿ ಪ್ರಯತ್ನವೂ ಬೇಕು, ಸ್ವಪ್ರಯತ್ನ ಜಾಸ್ತಿ ಬೇಕಾಗಿರ್ತಕ್ಕಂತಹದ್ದು. ಒಂದು ರೂಪಾಯಿಯಲ್ಲಿ 99 ಪೈಸೆ ನೀವು ಗಳಿಸಿ ಆ ಒಂದು ಪೈಸೆಯನ್ನು ಭಗವಂತ ಕೊಡ್ತಾರೆ, ಅಲ್ಲಿಗೆ 100ಕ್ಕೆ 100 ಆಗ್ಬಿಡ್ತದೆ, ಅನುಕೂಲವಾಗ್ತದೆ, ಶುಭವಾಗಲಿ. ಹಾಗೂ ತಾವು ತಮ್ಮ ಯಜಮಾನರಾಗಿರ್ತಕ್ಕಂತಹ ಮಹಾಂತೇಶ್ರವರ ಬಗ್ಗೆ ಕೇಳಿದ್ದೀರಿ, ಅವರ ಹೆಸರಿನಲ್ಲೂ ಒಂದು ಪ್ರಶ್ನೆ ಇಡೋಣ. ಮಹಾಂತೇಶ ಹೆಸರು, ಅವರ ಹೆಸರಿನಲ್ಲಿ ಪ್ರಶ್ನೆ. ನೋಡಿ, ಅವರ ಹೆಸರಿನಲ್ಲಿ ಪ್ರಶ್ನೆ ಇಟ್ಟಾಗ ಬಂದಿರತಕ್ಕಂತಹದ್ದು ತುಲಾಲಗ್ನ, ಲಗ್ನದಲ್ಲೇ ಚಂದ್ರ ಇದ್ದಾನೆ, ಅರ್ಥಾತ್ ಕರ್ಮಾಧಿಪತಿಯಾದಂತಹ ಚಂದ್ರನು ಲಗ್ನದಲ್ಲೇ ಇದ್ದಾನೆ. ಲಗ್ನದಲ್ಲಿ ಚಂದ್ರ ತುಲಾಲಗ್ನಕ್ಕೆ ಕರ್ಮಾಧಿಪತಿಯ ಜೊತೆಯಲ್ಲಿ ಆ ಲಾಭಾಧಿಪತಿಯಾಗಿರತಕ್ಕಂತಹ ರವಿ ನಾಲ್ಕನೇ ಮನೆಯಲ್ಲಿ ಶತ್ರುವಿನ ಮನೆಯಲ್ಲಿ ತೋಡಿದ್ದಾನೆ. ಇವರಿಗೆ ಸರ್ಕಾರಿ ಕೆಲಸ ಲಭ್ಯವಾಗುವುದು ಸ್ವಲ್ಪ ಕಷ್ಟದಾಯಕವಾಗಿರತಕ್ಕಂತಹದ್ದು. ಪ್ರಯತ್ನ ಪಟ್ಟರೂ ಸಹಿತವಾಗಿ ಸರ್ಕಾರಿ ಕೆಲಸದಿಂದ ವಂಚಿತರಾಗುವ ಸಾಧ್ಯತೆ ಇರತಕ್ಕಂತಹದ್ದು. ಆದ್ದರಿಂದ ಬೇಜಾರು ಪಟ್ಟುಕೊಳ್ಳಬೇಡಿ, ಶ್ರಮ ಪಡಿ, ಭಗವಂತನ ಕೃಪೆ ಸದಾಕಾಲದಲ್ಲೂ ಇರಲಿ, ಶುಭವಾಗುತ್ತೆ, ಒಳ್ಳೆಯದಾಗಲಿ. ಸಾವಿತ್ರಿ ಅವರೇ, ಪತ್ರ ಬರೆದಿದ್ದಕ್ಕೆ ಧನ್ಯವಾದಗಳು. ಜೊತೆಗೆ ನಮ್ಮ ಕಾರ್ಯಕ್ರಮದ ಮೇಲೆ ನೀವಿಟ್ಟಿರುವಂತಹ ಅಭಿಮಾನಕ್ಕೆ ನಾವು ಚಿರಋಣಿ. ವೀಕ್ಷಕರೇ, ನೀವು ಪತ್ರ ಬರೀಬೇಕಾದ್ರೆ ನಿಮ್ಮ ಸಂಪೂರ್ಣವಾದಂತಹ ಮಾಹಿತಿಯನ್ನ ಬರೆದು ಕಳಿಸಿ. ನೀವು ಹುಟ್ಟಿದ ದಿನಾಂಕ, ಸಮಯ, ನಿಮ್ಮ ರಾಶಿ, ನಕ್ಷತ್ರ, ನಂತರ ನಿಮ್ಮ ಪ್ರಶ್ನೆ. ಅದು ಇಮೇಲ್ ಮುಖಾಂತರ ಬರೀಬಹುದು, ಪೋಸ್ಟ್ ಮುಖಾಂತರ ಕಳಿಸಬಹುದು, ಅಥವಾ ವಿಡಿಯೋ ಮುಖಾಂತರ ಪರಿಹಾರ ಸಂಕಲ್ಪಕ್ಕೂ ಕೂಡ ನೀವು ಇಮೇಲ್ ಮುಖಾಂತರ ಕಳಿಸಬಹುದು. ಆಗ ಗುರುಗಳು ಪ್ರಶ್ನೆಯನ್ನ ತಗೋತಾರೆ, ಅದಕ್ಕೆ ನಿಮಗೆ ಪರಿಹಾರವನ್ನ ತಿಳಿಸ್ತಾರೆ. ವೀಕ್ಷಕರೇ, ಈಗ ಕಾರ್ಯಕ್ರಮದಲ್ಲಿ ಪುಟದೊಂದು ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಪತ್ರ ಪರಿಹಾರ ಸಂಕಲ್ಪ, ರಾಶಿಗಳ ರಾಶಿಫಲ ಇರುತ್ತೆ. ಇದು ಸುವರ್ಣ ಸಂಕಲ್ಪ, ಈಗ ಒಂದು ವಿರಾಮ. ವಿರಾಮದ ನಂತರ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ. ಪತ್ರ ಪರಿಹಾರ ಸಂಕಲ್ಪದಲ್ಲಿ ಮತ್ತೊಂದು ಇಮೇಲ್ ಬಂದಿದೆ, ನೋಡೋಣ. ನಮಸ್ತೆ ಗುರುಗಳೇ, ಸುಜಾತಾ ಮ್ಯಾಮ್ ನಿಮಗೂ ಕೂಡ ನಮಸ್ತೆ. ನಮಸ್ತೆ, ನನ್ನ ಹೆಸರು ರುಚಿತಾ, ಹುಟ್ಟಿದ ಹೆಸರು ಲಾವಣ್ಯ. ನಾನು 21/7/2003 ಹುಟ್ಟಿದ್ದು. ಬೆಳಗ್ಗೆ 8:30 ಸೋಮವಾರ, ಅಶ್ವಿನಿ ನಕ್ಷತ್ರ 1ನೇ ಚರಣ, ಮೇಷರಾಶಿ, ಕಾಕನೂರ್ನಲ್ಲಿ ನಾನು ಹುಟ್ಟಿರೋದು. ಗುರುಗಳೇ, ನಾನು BSc ಓದುತ್ತಿದ್ದೇನೆ, ನನ್ನ ಮುಂದಿನ ಭವಿಷ್ಯ ಹೇಗಿದೆ ದಯಮಾಡಿ ತಿಳಿಸಿಕೊಡಿ ಎಂದು ಕೋರಿಕೊಳ್ಳುತ್ತೇನೆ. ಧನ್ಯವಾದಗಳೊಂದಿಗೆ ರುಚಿತ. ಈ ದಿವಸದ ಪತ್ರ ಪರಿಹಾರ ಸಂದರ್ಭದಲ್ಲಿ ವಿಶೇಷವಾಗಿ ಮತ್ತೊಂದು ಇಮೇಲ್ ಬಂದಿದೆ ರುಚಿತಾರವರಿಂದ. ಅವರು BSc ಓದ್ತಾ ಇದ್ದಾರೆ, ಮುಂದಿನ ಭವಿಷ್ಯ ಯಾವ ರೀತಿಯಲ್ಲಿದೆ ಹೇಳುವಂತಹದ್ದನ್ನು ಕೇಳಿದ್ದಾರೆ. ಅವರದು ಸಿಂಹ ಲಗ್ನವಾಗಿದೆ, ಅಶ್ವಿನಿ ನಕ್ಷತ್ರ 1ನೇ ಪಾದ, ಮೇಷರಾಶಿಯಾಗಿರತಕ್ಕಂತಹದ್ದು. ನೋಡಿ, ಅಶ್ವಿನಿ ನಕ್ಷತ್ರ ತುಂಬಾ ಒಳ್ಳೆ ನಕ್ಷತ್ರ, ಯೋಚನೆ ಮಾಡಬೇಕಾದಿಲ್ಲ, ನಕ್ಷತ್ರದ ದೋಷ ಏನಿಲ್ಲ.
ಜನ್ಮ ಜಾತಕದಲ್ಲಿ ವಿದ್ಯಾಸ್ಥಾನಾಧಿಪತಿ ಶುಭ ಸ್ಥಾನದಲ್ಲಿ ಇರುವುದರಿಂದ ಉತ್ತಮವಾದಂತಹ ವಿದ್ಯೆ ಅನುಕೂಲವಾಗ್ತದೆ. ಮತ್ತು 3 ವರ್ಷಗಳ ಕಾಲ ಓದುವಂತಹ ಯೋಗ ಇದೆ. ಸಾಧ್ಯವಾದರೆ ಮುಂದೆ ಯಾವುದು ಅಂತ ಒಂದು ಕೋರ್ಸ್ ಗೀರ್ಸ್ ಮಾಡ್ಕೊಳ್ಳಿ. ಮುಂದೆ ಉದ್ಯೋಗ, ಒಳ್ಳೆಯ ಉದ್ಯೋಗ ಸಿಗ್ತದೆ. ಉದ್ಯೋಗಸ್ಥೆಯಾಗಿದ್ದು ಮುಂದೆ ಒಳ್ಳೆಯ ಕುಟುಂಬವನ್ನು ಸೇರಿ ಜೀವನವನ್ನು ಮಾಡುವಂತಹ ಯೋಗ ಇದೆ. ಏನು ಯೋಚನೆ ಮಾಡಬೇಕಾದಿಲ್ಲ. ಗ್ರಹಗಳ ಬಲ ಎಲ್ಲ ಚೆನ್ನಾಗಿರುವುದರಿಂದ ಅಭಿವೃದ್ಧಿ. ಆದರೆ ಒಂದು ದೋಷ ಇರತಕ್ಕಂತಹದ್ದು ಸಪ್ತಮ ಅಂಗಾರಕ ದೋಷ. ಅದಕ್ಕೆ ವಿವಾಹ ಕಾಲಕ್ಕೆ ಪರಿಹಾರವನ್ನು ಮಾಡಿಕೊಳ್ಳಿ. ಆಗ ನಿಮಗೆ ಮುಂದೆ ಅನುಕೂಲವಾಗ್ತದೆ. ದಾಂಪತ್ಯ ಜೀವನದಲ್ಲಿ ಸುಖ ನೆಮ್ಮದಿ. ಈಗ ಬೇಕಾಗಿರ್ತಕ್ಕಂತಹದ್ದು ವಿದ್ಯೆ ಉದ್ಯೋಗ. ಈ ವಿದ್ಯೆಗೂ ಅನುಕೂಲ, ಉದ್ಯೋಗಕ್ಕೂ ಅನುಕೂಲ ಇದೆ. ಮಾಡ್ಕೊಳ್ಳಿ, ಶುಭವಾಗುತ್ತೆ, ಒಳ್ಳೇದಾಗಲಿ. ಧನ್ಯವಾದಗಳು ಗುರುಗಳೇ. ರುಚಿತಾ ಅವರೇ, ಗುರುಗಳು ಹೇಳಿದಂತ ಪರಿಹಾರ ಮಾಡ್ಕೊಳ್ಳಿ, ನಿಮ್ಗೆಲ್ಲ ಒಳ್ಳೇದಾಗ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ಜೊತೆಗೆ ನಮ್ಮ ಕಾರ್ಯಕ್ರಮದ ಮೇಲೆ ನೀವಿಟ್ಟಿರುವಂತಹ ಅಭಿಮಾನಕ್ಕೆ ಧನ್ಯವಾದಗಳು. ಈಗ ರಾಶಿಗಳ ರಾಶಿ ಫಲ ತಿಳ್ಕೊಳ್ಳುವಂತಹ ಸಮಯ. ಮೇಷರಾಶಿಯವರಿಗೆ ಇವತ್ತಿನ ದಿವಸ 2 ರೀತಿಯಾದಂತಹ ದೋಷಗಳಿದೆ. ಒಂದು ಧನರಾಹುವಿನ ದೋಷ, ಎರಡನೆಯದು ಧನಮಾಂದಿ ದೋಷ. ನೋಡಿ, ನಿಮ್ಮ ರಾಶಿಯಿಂದ ಎರಡನೇ ಮನೆಯಲ್ಲಿ ರಾಹು ಮತ್ತು ಮಾಂದಿ ಇರುವುದರಿಂದ ಹಣಕಾಸಿಗೆ ತುಂಬಾ ತೊಂದರೆಯಾಗುವ ಸಾಧ್ಯತೆ ಇರತಕ್ಕಂತಹದ್ದು. ಬರಬೇಕಾದಂತಹ ಹಣವನ್ನು ಕೇಳಿದ್ರೆ ಜಗಳ, ಗಲಾಟೆ, ಕೇಸು ಆಗುವ ಸಾಧ್ಯತೆ ಇರತಕ್ಕಂತಹದ್ದಿದೆ. ತುಂಬಾ ಜಾಗ್ರತೆ. ಎರಡನೇ ಮನೆಯಲ್ಲಿ ರಾಹು ಮಾಂದಿ ಇರುವುದರಿಂದ ನಿಮ್ಮ ಸುಖಸ್ಥಾನಾಧಿಪತಿಯಾದಂತಹ ಚಂದ್ರ ಸಪ್ತಮ ಸ್ಥಾನದಲ್ಲಿ ಇತ್ತು ನೋಡುವುದರಿಂದ ದಾಂಪತ್ಯದಲ್ಲಿ ಸುಖ, ಗಂಡ ಹೆಂಡತಿ ನೆಮ್ಮದಿಯಿಂದ ಇರ್ತೀರಿ. ಇವತ್ತಿನ ಭವಿಷ್ಯ ನಿಮಗೆ ಅತ್ಯುತ್ತಮವಾಗಿರ್ತಕ್ಕಂತಹದ್ದು. ಯಾರಿಂದ? ಈ ಚಂದ್ರನಿಂದ, ಸಪ್ತಮದಲ್ಲಿ ಇರತಕ್ಕಂತಹ ಚಂದ್ರನಿಂದ. ಲಾಭದಲ್ಲಿರ್ತಕ್ಕಂತಹ ಗುರು ಕೆಲವು ಭಾಗದಲ್ಲಿ ಲಾಭವನ್ನು ಕೊಡ್ತಾನೆ. ಕೆಲವು ನಕ್ಷತ್ರದ ಅರ್ಥಾತ್ ಇಲ್ಲಿ ಅಶ್ವಿನಿ, ಭರಣಿ, ಕೃತಿಕ, ಪಾದಂ, ಮೇಷ, ಎರಡೂ ಕಾಲು ನಕ್ಷತ್ರ ಇದೆ. ಆ ಎರಡೂ ಕಾಲು ನಕ್ಷತ್ರದವರೇ ಕೆಲವರಿಗೆ, ಕೆಲವು ಪಾದದವರಿಗೆ ಮಾತ್ರ ಶುಭ ಫಲ ಇರತಕ್ಕಂತಹದಿದೆ. ಇಂದಿನ ದಿವಸ ಗುರುವಿನಿಂದ, ಲಾಭದಲ್ಲಿರ್ತಕ್ಕಂತಹ ಗುರುವಿನಿಂದ. ಉದ್ಯೋಗ ಸ್ಥಾನದಲ್ಲಿರ್ತಕ್ಕಂತಹ ಉದ್ಯೋಗಿಗಳಿಗೆ ಅನುಕೂಲದ ಸ್ಥಿತಿ. ದೋಷಾದಿಗಳು ಯಾವುದಾಗಿದ್ರೆ ಇಲ್ಲಿರ್ತಕ್ಕಂತಹ ಧನಮಾಂದಿ ದೋಷ ಇರುವುದರಿಂದ ಮಾಂದಿ ದೋಷಕ್ಕೆ ಪರಿಹಾರವನ್ನು ಮಾಡ್ಕೊಳ್ಳಿ. ರಾಹುವಿನ ದೋಷಕ್ಕೆ ಪರಿಹಾರ ಮಾಡ್ಕೊಳ್ಳಿ, ಶುಭವಾಗುತ್ತೆ. ಮೇಷರಾಶಿಯವರಿಗೆ, ವೃಷಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲಿ ರಾಹು ಮಾಂದಿಯರ ದೋಷ ಸಾಕಷ್ಟು ತೊಂದರೆ ಇರತಕ್ಕಂತಹದ್ದೇ ವೃಷಭ ರಾಶಿಯವರಿಗೆ. ನೋಡಿ, ಸಪ್ತಮ ಸ್ಥಾನವನ್ನು ನೋಡುವಾಗ ಇಲ್ಲಿ ಕೇತು ನಿಂತ್ಕೊಂಡಿದ್ದಾನೆ. ಆದ್ದರಿಂದ ನಿಮ್ಮ ರಾಶಿಯಿಂದ ಏಳನೇ ಮನೆಯಲ್ಲೂ ಇದ್ದದ್ದರಿಂದ ವ್ಯವಹಾರದಲ್ಲಿ ತುಂಬಾ ನಷ್ಟವನ್ನು ಅನುಭವಿಸುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಆರ್ಥಿಕವಾದಂತಹ ಮುಗ್ಗಟ್ಟು, ವ್ಯವಹಾರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಇಲ್ಲ. ಮಿತ್ರರೆಲ್ಲರೂ ಶತ್ರುವಾಗುವ ಸಾಧ್ಯತೆ, ಬಂಧು ದ್ವೇಷ ಉಂಟಾಗ್ತದೆ, ಕುಟುಂಬದಲ್ಲಿ ಕಲಹ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಇಂದಿನ ದಿವಸ. ವ್ಯಾಪಾರಸ್ಥರಿಗೆ ಅನುಕೂಲ ಇರತಕ್ಕಂತಹದ್ದಿದೆ. ಕಾರಣ, ವ್ಯಾಪಾರ ಸ್ಥಾನದಲ್ಲಿ ನೋಡಿ, ವ್ಯಾಪಾರ ಸ್ಥಾನ ಅಂದ್ರೆ ನಿಮ್ಮ ರಾಶಿಯಿಂದ ಹತ್ತನೇ ಮನೆಯಿಂದ ವ್ಯಾಪಾರ ಚಿಂತನೆ. ಆ ಹತ್ತನೇ ಮನೆಯಲ್ಲಿ ಗುರು ಇರುವುದರಿಂದ ವ್ಯಾಪಾರದಲ್ಲಿ ಅಭಿವೃದ್ಧಿ ಇರ್ತದೆ, ತೊಂದರೆ ಇಲ್ಲ. ನಿಮಗೆ ಮಾತ್ರ ದುಡ್ಡು ಬರೋದಿಲ್ಲ, ಅಲ್ಲಿಂದಲ್ಲಿಗೆ ಧನ ನಷ್ಟ. ಅರ್ಥಾತ್ ನಿಮ್ಮ ವಸ್ತು ಖರೀದಿಗೂ, ವಸ್ತುವಿನ ಮಾರಾಟಕ್ಕೂ ಅಲ್ಲಿಂದಲ್ಲಿಗೆ ಆಗುವ ಸಾಧ್ಯತೆ ಇರತಕ್ಕಂತಹದ್ದು. ಒಟ್ಟಾರೆ ನೀವು ಲಾಸಿಗೆ ಬೀಳದೆ ಹೋದರೂ ಸಹಿತವಾಗಿ, ನಷ್ಟಕ್ಕೆ ಬೀಳದೆ ಹೋದರೂ ಲಾಭವಂತೂ ಆಗುವುದಿಲ್ಲ. ದೋಷ ಪರಿಹಾರಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂತಹದ್ದು ಮಾಂದಿ ಮತ್ತು ರಾಹುವಿಗೆ ಪರಿಹಾರವನ್ನು ಮಾಡಿಕೊಳ್ಳಿ. ರಾಹು ಶಾಂತಿಯನ್ನು ಮಾಡಿ, ಮಾಂದಿ ಶಾಂತಿಯನ್ನು ಮಾಡಿಕೊಳ್ಳುವುದರಿಂದ ನಿಮಗಿರತಕ್ಕಂತಹ ದೋಷ ಪರಿಹಾರವಾಗ್ತದೆ. ವೃಷಭ ರಾಶಿಯವರಿಗೆ ನೋಡಿ, ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶ್ಯಾಧಿಪತಿಯಾದಂತಹ ಬುಧನು ಅಷ್ಟಮ ರಾಶಿಯಲ್ಲಿ ಅಷ್ಟಮ ಶನಿಯ ಒಟ್ಟಿಗೆ ಇರುವುದರಿಂದ ಉದ್ಯೋಗಕ್ಕೆ ಕುತ್ತು, ಉದ್ಯೋಗದಲ್ಲಿ ತೊಂದರೆ, ಉದ್ಯೋಗವನ್ನೇ ಬಿಡಬೇಕಾದಂತಹ ಪರಿಸ್ಥಿತಿ. ನಿಮಗೆ ನಾಳೆಯಿಂದ ಉದ್ಯೋಗ ಇಲ್ಲ ಹೇಳುವಂತಹ ಮಾತನ್ನು ಕೇಳುವಂತಹ ಸಾಧ್ಯತೆ ಇರತಕ್ಕಂತಹದ್ದಿದೆ ಮಿಥುನ ರಾಶಿಯವರು. ಹಾಗಂತ ಗುರುಬಲ ಇಲ್ವೇ? ಗುರು 9ನೇ ಮನೆಯಲ್ಲಿ ನಿಂತ್ಕೊಂಡಿದ್ದಾನೆ, 9ನೇ ಮನೆಯಲ್ಲಿದ್ದಾನೆ. ಹಾಗಿರುವಾಗ ಗುರುಬಲ ಚೆನ್ನಾಗಿರ್ತದೆ, ಮಂಗಳ ಕಾರ್ಯವನ್ನು ಮಾಡಲಿಕ್ಕೆ ಅನುಕೂಲ. ಮಂಗಳ ಕಾರ್ಯದಿಂದ ನೆಮ್ಮದಿ, ಮಂಗಳ ಕಾರ್ಯದಿಂದ ನಿಮಗೆ ಸುಖ ಪ್ರಾಪ್ತಿಯಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಮಿಥುನ ರಾಶಿಯವರಿಗೆ. ಪಂಚಮದ ಚಂದ್ರನು ಮಕ್ಕಳಿಗೆ ಒಳ್ಳೆಯದನ್ನು ಮಾಡ್ತಾನೆ, ಏನು ಯೋಚನೆ ಮಾಡಬೇಕಾದಿಲ್ಲ. ದೋಷ ಪರಿಹಾರಕ್ಕೆ ನಿಮಗೆ ಏನು ಮಾಡಬೇಕು? ಅಷ್ಟಮ ಶನಿಗೆ ಪರಿಹಾರವನ್ನು ಮಾಡ್ಕೊಳ್ಳಿ. ಸಾಧ್ಯವಾದರೆ ಸುಂದರಕಾಂಡ ಪಾರಾಯಣವನ್ನು ಮಾಡಿಸಿ. ಆಂಜನೇಯನ ಚರಿತ್ರೆ,
ಅದರಿಂದ ನಿಮಗಿರತಕ್ಕಂತಹ ದೋಷ ಪರಿಹಾರವಾಗ್ತದೆ. ಮಿಥುನ ರಾಶಿಯವರಿಗೆ ಇಂದಿನ ದಿವಸ ಶುಭ ದಿವಸವಾಗ್ತದೆ. ನೋಡಿ ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ಸುಖಸ್ಥಾನಕ್ಕೆ ಚಂದ್ರ ಹೋಗಿದ್ದಾನೆ, ಸುಖವೃದ್ಧಿ. ಮಾತೃಕಾರಕನಂತಹ ಚಂದ್ರ ಸುಖಸ್ಥಾನದಲ್ಲಿ ಇರುವುದರಿಂದ ತಾಯಿಗೆ ಆರೋಗ್ಯ ಪ್ರಾಪ್ತಿ. ಇವತ್ತಿನ ದಿವಸ ಅನಾರೋಗ್ಯದಿಂದ ಬಹಳ ಬೆಂಡಾಗಿದ್ರು, ಔಷಧೋಪಚಾರಗಳನ್ನು ಮಾಡಿದ್ರಿ, ಅದರಿಂದನೂ ಪ್ರಯೋಜನ ಆಗಿರಲಿಲ್ಲ. ಇವತ್ತಿನ ದಿವಸ ಸ್ವಲ್ಪ ಎದ್ದೇಳ್ತಾರೆ, ಆರೋಗ್ಯ ಪ್ರಾಪ್ತಿ ಸ್ವಲ್ಪ ಪರವಾಗಿಲ್ಲ ಅಂತ ಕಾಣಿಸ್ತದೆ. ನಿಮ್ಮ ರಾಶಿಯಿಂದ ಐದನೇ ಮನೆಯಲ್ಲಿ ಕೇತು ಇರುವುದರಿಂದ ಮಕ್ಕಳಿಗೆ ಏನಾದರೂ ಏಟು ಬೀಳುವ ಸಾಧ್ಯತೆ ಇರತಕ್ಕಂಥದ್ದಿದೆ. ಇವತ್ತಿನ ದಿವಸ ಸ್ವಲ್ಪ ಜಾಗ್ರತೆ ಬೇಕು ಮಕ್ಕಳ ವಿಷಯದಲ್ಲಿ. ನಿಮ್ಮ ರಾಶಿಯಿಂದ ಸಪ್ತಮ ಸ್ಥಾನದಲ್ಲಿ ಇರತಕ್ಕಂತಹ ರವಿ ಧನಾಧಿಪತಿ ಸಪ್ತಮದಲ್ಲಿರುವುದರಿಂದ ದಾಂಪತ್ಯ ಜೀವನದಲ್ಲಿ ಹಣಕಾಸಿನ ವಿಚಾರದಲ್ಲಿ ತಗಾದೆ ಇವತ್ತಿನ ದಿವಸ ಉಂಟಾಗುವ ಸಾಧ್ಯತೆ ಇರತಕ್ಕಂತಹದ್ದು. ಆದ್ದರಿಂದ ದೋಷ ಪರಿಹಾರಕ್ಕೆ ನಿಮಗೆ ಬೇಕಾಗಿರತಕ್ಕಂತಹದ್ದು ಇವತ್ತಿನ ದಿವಸ ಐಕ್ಯಮತ್ಯ ಜಪಾದಿಗಳನ್ನು ಮಾಡಿಕೊಳ್ಳಿ, ಅದರಿಂದ ನಿಮಗೆ ಅನುಕೂಲ ಉಂಟಾಗ್ತದೆ, ಸಮಸ್ಯೆ ಪರಿಹಾರವಾಗಿ ಹೋಗ್ತದೆ, ಮಾಡಿಕೊಳ್ಳಿ, ಶುಭವಾಗುತ್ತೆ. ಸಿಂಹರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಾಧಿಪತಿ ಶಸ್ತ್ರರಾಶಿಯರಿದ್ದಾನೆ, ಶತ್ರುಗಳು ಬಹಳಷ್ಟು ಜನ ಶತ್ರುಗಳು ನಿಮಗೆ, ಸ್ತ್ರೀ ಶತ್ರುಗಳಿದ್ದಾರೆ, ಪುರುಷ ಶತ್ರುಗಳಿದ್ದಾರೆ, ಕುಟುಂಬದವರೇ ಶತ್ರುಗಳಿದ್ದಾರೆ, ಕುಟುಂಬದ ಹೊರಗಿನವರು ಶತ್ರುಗಳಿದ್ದಾರೆ, ಹಳ್ಳಿಯಲ್ಲಿ ಶತ್ರುಗಳಿದ್ದಾರೆ, ಊರಿನಲ್ಲಿ ಕೆಲವು. ನೀವು ಸಿಟಿ ಒಂದು ಮನೆ ಮಾಡ್ಕೊಂಡಿರ್ತೀರಿ ಕೆಲವರು ಅಲ್ವಾ, ಹಳ್ಳಿಯನ್ನು ಬಿಟ್ಟು ಸಿಟಿ ಒಂದಿರ್ತೀರಿ, ಹಳ್ಳಿಯಲ್ಲಿ ಶತ್ರುಗಳಿದ್ದಾರೆ, ಸಿಟಿಯಲ್ಲೂ ಶತ್ರುಗಳಿರುವ ಸಾಧ್ಯತೆ ಇರತಕ್ಕಂಥದ್ದು. ಒಟ್ಟಾರೆ ಇವತ್ತಿನ ದಿವಸ ಸಿಂಹರಾಶಿಯವರಿಗೆ ಶತ್ರುಗಳ ಕೂಟ, ಶತ್ರುಗಳು ಸಾಕಷ್ಟು ಜನ ಇರುವಂತಹದ್ದು, ಶತ್ರುಗಳು ಒಟ್ಟಾಗುವಿಕೆ. ರಾಶಿಯಾಧಿಪತಿಯೇ ಶತ್ರುವಿನ ಮನೆಯಲ್ಲಿದ್ದಾಗ ಏನು ಮಾಡ್ತೀರಿ? ಆತ್ಮಸ್ಥೈರ್ಯವನ್ನು ಕಳೆದುಕೊಂಡಾಗ ಏನು ಮಾಡ್ಲಿಕ್ಕೆ ಸಾಧ್ಯ? ಏನು ಸಾಧ್ಯವೇ ಇಲ್ಲ, ಸುಮ್ಮನೆ ಏನು ಹೇಳ್ತಾರೋ ಅದನ್ನು ಕೇಳ್ಕೊಂಡಿರೋದು ಅಲ್ವಾ. ಆ ರೀತಿಯಲ್ಲಿ ಆಗುವಂತಹ ಸಾಧ್ಯತೆ ಇರತಕ್ಕಂತಹದ್ದಿದೆ. ದೋಷ ಪರಿಹಾರಕ್ಕೆ ನಿಮಗೆ ಬೇಕಾಗಿರತಕ್ಕಂತಹದ್ದು ಶತ್ರುವಿನ ಸಂಘದಲ್ಲಿರ್ತಕ್ಕಂತಹ ಸಿಂಹರಾಶಿಯ ಅಧಿಪತಿಗೆ ಪರಿಹಾರ ಬೇಕು. ಏನು ಮಾಡ್ತೀರಿ? ಆದಿತ್ಯರ ದೇವನ್ನು ಓದಿ. 12 ಸಾರಿ ಆದಿತ್ಯರ ದೇವನ್ನು ಓದುವಾಗ ನಿಮ್ಮ ರಾಶಿಯ ಅಧಿಪತಿ ಸುಪ್ರೀತನಾಗ್ತಾನೆ. ನೋಡಿ ಕನ್ಯಾ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಧನಸ್ಥಾನದಲ್ಲಿ ಚಂದ್ರ ಇದ್ದಾನೆ, ಸ್ತ್ರೀಧನ ಪ್ರಾಪ್ತಿ. ಇವತ್ತಿನ ದಿವಸ ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ರೆ ಅವರಿಗೆ ಉದ್ಯೋಗ ಇದ್ರೆ ಅವರಿಗೆ ಉದ್ಯೋಗದಲ್ಲಿ ಲಾಭ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಸ್ತ್ರೀಯರಿಗೆ ಧನಪ್ರಾಪ್ತಿಯಾಗುವಂತಹ ಒಂದು ಸುಯೋಗ ಇರತಕ್ಕಂಥದ್ದಿದೆ ಕನ್ಯಾ ರಾಶಿಯವರಿಗೆ. ಎರಡನೇ ಮನೆಯಲ್ಲಿ ಚಂದ್ರ ನಿಂತುಕೊಂಡಿದ್ದಾನೆ, ಆ ಚಂದ್ರನಿಂದ ಎರಡನೇ ಮನೆಯಲ್ಲಿ ಕೇತು ನಿಂತುಕೊಂಡಿದ್ದಾನೆ. ಅರ್ಥಾತ್ ನಿಮಗೆ ತೃತೀಯದಲ್ಲಿ ನಿಮಗೆ ಸಹೋದರ ಸಹೋದರಿಯರಿದ್ರೆ ಅವರಿಗೆ ಏನಾದರೂ ಅವಘಡಗಳು ಉಂಟಾಗುವಂತಹ ಸಾಧ್ಯತೆ, ಅಪಘಾತವಾಗುವ ಸಾಧ್ಯತೆ ಅಥವಾ ಏನಾದರೂ ಪೆಟ್ಟು ಬೀಳುವ ಸಾಧ್ಯತೆ ಇರತಕ್ಕಂಥದ್ದಿದೆ ಇವತ್ತಿನ ದಿವಸ ನಿಮ್ಮ ಸಹೋದರ ಸಹೋದರಿಯರಿಗೆ. ಆರೋಗ್ಯ ಸ್ಥಾನದಲ್ಲಿ ಕುಜ ನಿಂತುಕೊಂಡಿದ್ದಾನೆ, ಆರೋಗ್ಯದಲ್ಲಿ ಸ್ವಲ್ಪ ಏನಾದರೂ ವ್ಯತ್ಯಾಸಗಳು ಕಂಡು ಬರುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಅದಕ್ಕಾಗಿ ನೀವು ಮಲಗುವ ಮುಂಚಿತವಾಗಿ ಸಾಧ್ಯವಾದರೆ ಒಂದು ಸ್ಪೂನ್, ಒಂದು ಚಮಚವಾಗುವಷ್ಟು ಕೊಬ್ಬರಿ ಎಣ್ಣೆಯನ್ನು ಬಾಯಿಗೆ ಹಾಕಿಕೊಂಡು ಬಿಸಿ ನೀರನ್ನು ಕುಡಿದು ಮಲಗುವುದರಿಂದ ಒಳ್ಳೆಯ ನಿದ್ದೆ, ಉತ್ತಮವಾದಂತಹ ಆರೋಗ್ಯ ಪ್ರಾಪ್ತಿ, ವಾತಾದಿ ದೋಷಗಳಿರೋದಿಲ್ಲ, ವಾತ ಭಯ ಇರೋದಿಲ್ಲ ಕನ್ಯಾ ರಾಶಿಯವರಿಗೆ. ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ನೋಡಿ ನಿಮ್ಮ ರಾಶಿಯಿಂದ ನಾಲ್ಕನೇ ಮನೆಯಲ್ಲಿ ಕುಜ ನಿಂತ್ಕೊಂಡಿದ್ದಾನೆ, ಶುಕ್ರನ ಒಟ್ಟಿಗೆ ನಿಂತ್ಕೊಂಡಿದ್ದಾನೆ, ಲಿವರ್ನಲ್ಲಿ ಏನಾದರೂ ತೊಂದರೆಯನ್ನು ಮಾಡಿಯಾನು. ಆದ್ದರಿಂದ ಪರಿಹಾರಕ್ಕಾಗಿ ಕೊಬ್ಬರಿ ಎಣ್ಣೆ ಅತ್ಯುತ್ತಮವಾದಂತಹ ಒಂದು ಔಷಧ ಮಾಡಿಕೊಳ್ಳಿ, ಅದರಿಂದ ಅನುಕೂಲ. ಜೊತೆಯಲ್ಲಿ ಸುಬ್ರಹ್ಮಣ್ಯೇಶ್ವರನ ಆರಾಧನೆ ಮಾಡ್ತಾ ಇರುವುದರಿಂದ, ಸುಬ್ರಹ್ಮಣ್ಯನ ಅನುಗ್ರಹವನ್ನು ಪಡೆಯುವುದರಿಂದ ನಿಮಗಿರತಕ್ಕಂತಹ ದೋಷಾದಿಗಳು ಪರಿಹಾರವಾಗುತ್ತೆ ಕನ್ಯಾ ರಾಶಿಯವರಿಗೆ. ವೀಕ್ಷಕರೇ, ಈಗ ಕಾರ್ಯಕ್ರಮದಲ್ಲಿ ಪುಟದೊಂದು ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಇನ್ನುಳಿದ ರಾಶಿಗಳ ರಾಶಿಫಲ ತಿಳ್ಕೊಳ್ಳೋಣ. ಇದು ಸುವರ್ಣ ಸಂಕಲ್ಪ, ಈಗ ಒಂದು ವಿರಾಮ. ವಿರಾಮದ ನಂತರ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ. ಈಗ ಇನ್ನುಳಿದ ರಾಶಿಗಳ ರಾಶಿಫಲ ತಿಳ್ಕೊಳ್ಳುವಂತಹ ಸಮಯ. ನೋಡಿ ತುಲಾ ರಾಶಿಯವರಿಗೆ ಕರ್ಮಾಧಿಪತಿಯಾದಂತಹ ಚಂದ್ರ ನಿಮ್ಮ ರಾಶಿಯಲ್ಲಿದ್ದಾನೆ, ಅತ್ಯುತ್ತಮವಾದಂತಹ ದಿವಸ, ಉದ್ಯೋಗದಲ್ಲಿ ಒಳ್ಳೆ ಯಶಸ್ಸು, ದಿನನಿತ್ಯ ಹೋಗುವಾಗೆ ಹೋಗ್ತಾ ಇಲ್ಲ ಇವತ್ತಿನ ದಿವಸ. ನಿಮಗೆ ಉದ್ಯೋಗದಲ್ಲಿ ಒಂದು ರೀತಿಯಾದಂತಹ ಹುರುಪುತನ, ಅರ್ಥಾತ್ ರಾಜಗಾಂಭೀರ್ಯ ಹೇಳ್ತಾರಲ್ವ, ಆ ರೀತಿಯಲ್ಲಿರುವಂತಹ ಸಾಧ್ಯತೆ ಇರತಕ್ಕಂಥ, ಒಳ್ಳೆ ಗಂಭೀರವಾಗಿ ಗಾಂಭೀರ್ಯದಿಂದ ನಡೆಯುವ ಸಾಧ್ಯತೆ ಇರತಕ್ಕಂಥದ್ದಿದೆ ಇವತ್ತಿನ ದಿವಸ ತುಲಾ ರಾಶಿಯವರಿಗೆ. ನಿಮ್ಮ ರಾಶಿಯಿಂದ ರಾಶಿಯಾಧಿಪತಿ ತೃತೀಯ ರಾಶಿಯಲ್ಲಿ ನಿಂತ್ಕೊಂಡಿದ್ದಾನೆ,
ನಿಮ್ಮ ಸಹೋದರನಿಗೆ ಭಾಗ್ಯ ಯೋಗ. ಉದ್ಯೋಗ ಇಲ್ವಾ ಇವತ್ತಿನ ದಿವಸ? ಉದ್ಯೋಗ ಪ್ರಾಪ್ತಿ ಆಗುವಂತಹ ಯೋಗ. ಉದ್ಯೋಗ ಮಾಡ್ತಾ ಇದ್ದಾನೆ ಆದ್ರೆ ಸಂಬಳವನ್ನು ಕೊಡ್ತಾ ಇಲ್ಲ. ಬಹಳ ದಿವಸ ಆಯ್ತು ಸಂಬಳ ಕೊಡದೆ, ಇವತ್ತು ಸಂಬಳ ಬರುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಅರ್ಥಾತ್ ಹಣಕಾಸಿಗೆ ತೊಂದರೆ ಆಗದೆ ಇರುವಂತಹ ದಿವಸ ಇವತ್ತಿನ ದಿವಸ ತುಲಾರಾಶಿಯವರ ಸಹೋದರನಿಗೆ. ನಿಮ್ಮ ರಾಶಿಯಿಂದ ಪಂಚಮಸ್ಥಾನದಲ್ಲಿ ಗುರು ಇದ್ದಾನೆ, ಪೂರ್ಣ ಗುರುವಿನ ದೃಷ್ಟಿ ಇರುವುದರಿಂದ ಮನೆಯಲ್ಲೇ ಮಂಗಲ ಕಾರ್ಯ ಮಾಡುವಂತಹ ಯೋಜನೆ, ಮಂಗಲ ಕಾರ್ಯವನ್ನು ಮಾಡಬೇಕು ಅಂತ ಯೋಜನೆ ಅಷ್ಟೇ. ಯಾಕೆಂದ್ರೆ ಮಂಗಳವಾರ ಅಲ್ವೇ, ಮಂಗಳವಾರ ದಿವಸ ಮಂಗಲ ಕಾರ್ಯ ಏನು ಮಾಡ್ಲಿಕ್ಕೆ ಸಾಧ್ಯ? ದೇವ ಕಾರ್ಯ ಮಾಡಬಹುದು, ನಾಳೆ ಮದುವೆ, ಇವತ್ತು ದೇವ ಕಾರ್ಯ, ಈ ರೀತಿಯಲ್ಲಿ ಮಾಡ್ಕೊಳ್ಬಹುದು ಅಲ್ವಾ? ಆದ್ದರಿಂದ ಮಂಗಳ ಕಾರ್ಯವನ್ನು ಮಾಡಬೇಕೆಂಬ ಯೋಜನೆ ಅಥವಾ ಯೋಚನೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ ಇವತ್ತಿನ ದಿವಸ. ದೋಷ ಇದೆ, ಲಾಭಾಧಿಪತಿ ಬಾಧಾಧಿಪತಿ ಆಗಿದ್ದು ಅವನು ಸುಖಸ್ಥಾನದಲ್ಲಿ ಇದ್ದಾನೆ ರವಿ. ಆದ್ದರಿಂದ ಬಾಧಾ ನಿವೃತ್ತಿಗೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಸೂರ್ಯೋಪಾಸನೆ, ಸೂರ್ಯನಾರಾಯಣನ ಉಪಾಸನೆಯನ್ನು ಮಾಡಿ ಆಗ ನಿಮಗಿರತಕ್ಕಂತಹ ಬಾಧೆಗಳು ದೂರವಾಗ್ತದೆ, ಆರೋಗ್ಯ ನೆಮ್ಮದಿ ಲಭ್ಯವಾಗ್ತದೆ, ಶುಭವಾಗುತ್ತೆ ತುಲಾರಾಶಿಯವರಿಗೆ. ನೋಡಿ ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಭಾಗ್ಯ ರಾಶಿಯಾಧಿಪತಿ ವ್ಯಯಸ್ಥಾನದಲ್ಲಿದ್ದಾನೆ. ಭಾಗ್ಯ ವ್ಯಯವಾಗುವ ಸಾಧ್ಯತೆ ಇರತಕ್ಕಂತಹದ್ದು. ಒಳ್ಳೆಯ ಭಾಗ್ಯ, ಒಳ್ಳೆಯ ರೀತಿಯಲ್ಲಿ ಜೀವನ ನಡೀತಾ ಇತ್ತು, ಯಾರ್ದೋ ಕಣ್ಣು ಬಿತ್ತು, ಈಗ ಜೀವನಕ್ಕೆ ಕಷ್ಟವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದಿದೆ. ಸ್ವಲ್ಪ ಜಾಗ್ರತೆ ಬೇಕು, ಯಾಕೆಂದ್ರೆ ವ್ಯಯಸ್ಥಾನಕ್ಕೆ ಬಂದ್ಬಿಟ್ಟಿದ್ದಾನೆ. ಜೊತೆಯಲ್ಲಿ ನೋಡಿ ನಿಮ್ಮ ರಾಶಿಯಿಂದ ಸುಖಸ್ಥಾನದಲ್ಲಿ ಗುರು ಇದ್ದಾನೆ, ಗಜಕೇಸರಿ ಯೋಗ. ನಿಮ್ಮ ರಾಶಿಗೆ ಗಜಕೇಸರಿ ಯೋಗ, ಅದರಿಂದ ಸಾಕಷ್ಟು ಅನುಕೂಲ, ನೆಮ್ಮದಿ. ದಿನಸಿ ವ್ಯಾಪಾರಸ್ಥರಿಗೆ ಒಳ್ಳೆಯ ಲಾಭ ಇವತ್ತಿನ ದಿವಸ, ಒಳ್ಳೆಯ ರೀತಿಯಲ್ಲಿ ವ್ಯಾಪಾರ ಆಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. 1 ಕೆಜಿ ಅವಲಕ್ಕಿಯನ್ನು ತೆಗೆದುಕೊಂಡು ಹೋಗುವವನು ಇವತ್ತಿನ ದಿವಸ 5 ಕೆಜಿ ಅವಲಕ್ಕಿ ತಗೊಂಡು ಹೋಗ್ತಾನೆ. 1 ಕೆಜಿ ಉದ್ದಿನಬೇಳೆ ಬೇಕು ಅಂತ ಬಂದ ವ್ಯಕ್ತಿ ಅವನು ಇಲ್ಲ, ಮುಂದೇನಾದರೂ ತೊಂದರೆ ಆದರೂ ಆಯ್ದಿತ್ತು, ಆದ್ದರಿಂದ ಇವತ್ತು 2 ಕೆಜಿ ಕೊಡಿ ಅಂತ ಹೇಳ್ತಾನೆ. ಅರ್ಥಾತ್ ಒಳ್ಳೆಯ ಲಾಭದ ದಿವಸವಾಗಿರತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ. ಸಪ್ತಮದಲ್ಲಿ ಮಾನ್ಯ ಇತ್ತು ನೋಡುವುದರಿಂದ ಋಣಾತ್ಮಕ ಶಕ್ತಿ ಸಾಕಷ್ಟಿದೆ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ದೇಹದಲ್ಲಿ. ಅದಕ್ಕೆ ಪರಿಹಾರವನ್ನು ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದು ತಾವು ಮಾಂದಿ ಶಾಂತಿಯನ್ನು ಮಾಡಿಕೊಳ್ಳುವುದರಿಂದ, ಜೊತೆಯಲ್ಲೇ ರಾಹು ಶಾಂತಿಯನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟ ನಿವಾರಣೆಯಾಗುತ್ತೆ, ದುಃಖ ನಿವಾರಣೆಯಾಗ್ತದೆ, ಶುಭವಾಗುತ್ತೆ ವೃಶ್ಚಿಕ ರಾಶಿಯವರಿಗೆ. ಧನು ರಾಶಿಯವರ ಫಲ ನೋಡುವಾಗ ನಿಮ್ಮ ರಾಶಿಯಲ್ಲಿ ಶುಕ್ರಾಂಗಾರಕ ಯೋಗ, ಭೃಗ್ವಂಗಾರಕ ಯೋಗ ಹೇಳುವಂತಹ ಒಂದು ಯೋಗ ಅದು. ಭೃಗು ಅಂಗಾರಕ, ಇಲ್ಲಿ ಭೃಗು ಅಂತಂದ್ರೆ ಶುಕ್ರ, ಇಲ್ಲಿ ಭೃಗು ಅಂತಂದ್ರೆ ಭೃಗು ಮಹರ್ಷಿಯ ಮಗನಾಗಿರ್ತಕ್ಕಂಥವನು ಭಾರ್ಗವ. ಭಾರ್ಗವನಿಗೆ ಭೃಗು ಅಂತಾನು ಕರೆಯುವ ಪದ್ಧತಿ ಇದೆ, ಯಾಕೆಂದ್ರೆ ತಂದೆ ಭೃಗು ಅಲ್ವೇ. ಆದ್ದರಿಂದ ಆ ಭೃಗು ಮತ್ತು ಅಂಗಾರಕ, ಭೃಗ್ವಂಗಾರಕ ದೋಷ, ಆ ದೋಷಕ್ಕೆ ಪರಿಹಾರ ಏನು ಬೇಕು? ಪರಿಹಾರ ಬೇಕು. ಪರಿಹಾರ ಏನು ಬೇಕಾಗಿದ್ರೆ ಸಾಧಾರಣವಾಗಿ ಭೃಗು ಅಂಗಾರಕ ಶಾಂತಿ ಅಂತಾನೆ ಇದೆ, ಆ ಶಾಂತಿಯನ್ನು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಧನು ರಾಶಿಯವರು. ಏನಾಗ್ತದೆ ಇದರಿಂದ? ಭೃಗು ಇಲ್ಲಿ ಶುಕ್ರ, ಶುಕ್ರ ಅನ್ನಕ್ಕೆ ಅಧಿಪತಿ, ಅದೇ ಕುಜ ರಕ್ತಕ್ಕೆ ಅಧಿಪತಿ ಅಥವಾ ಅಗ್ನಿ ಅಧಿಪತಿ. ಆದ್ರಿಂದ ಸ್ವಲ್ಪ ಜಾಗ್ರತೆ ಇರಬೇಕಾಗಿರ್ತಕ್ಕಂಥದ್ದು ಭೃಗು ಅಂಗಾರಕ ಯೋಗದಿಂದ. ಯಾರಿಗೆ? ಧನು ರಾಶಿಯವರಿಗೆ ಹೇಳ್ತಾ ಇರೋದು. ಕಾರಣ ಯಾಕೆ? ಶುಕ್ರನು ಅನ್ನಕ್ಕೆ ಅಧಿಪತಿ, ಕುಜ ಅಗ್ನಿಗೆ ಅಧಿಪತಿ, ಬೆಂಕಿಗೆ ಅಧಿಪತಿ. ಇಬ್ಬರು ಸೇರಿದ್ರೆ ಏನ್ ಮಾಡ್ತಾರೆ? ಊಟವನ್ನು ಕಸಿದುಕೊಳ್ಳುವ ಸಾಧ್ಯತೆ ಇರತಕ್ಕಂಥದ್ದು. ನಿಮ್ಮ ಊಟವನ್ನೇ ಕಸಿದು ಬಿಡ್ತಾರೆ. ಊಟ ಮಾಡ್ಲಿಕ್ಕೆ ಆಗುತ್ತಾ ಆ ರೀತಿಯಲ್ಲಾದ್ರೆ? ಅನ್ನ ಕತ್ತೋದ್ರೆ, ಅನ್ನ ಅಡಿ ಹಿಡಿದ್ರೆ ಊಟ ಮಾಡ್ಲಿಕ್ಕೆ ಆಗುತ್ತಾ? ಆಗಲ್ಲ. ಮತ್ತೆ ಅನ್ನ ಮಾಡ್ಕೊಳ್ಬೇಕು, ಆಗ ಮತ್ತೆ ಬಹಳ ಟೈಮ್ ಹಿಡಿತದೆ. ಅದರಿಂದ ಊಟದ ಸಮಯವನ್ನು ಕಸೀತದೆ. ಊಟ ಕಸೀತದೆ ಹೇಳೋದಕ್ಕಿಂತಲೂ ಊಟದ ಸಮಯವನ್ನು ಕಸೀತದೆ. ಆದ್ದರಿಂದ ತುಂಬಾ ಜಾಗ್ರತೆ ಬೇಕು. ಶುಕ್ರನ ಪ್ರಾರ್ಥನೆ, ಅಂಗಾರಕನ ಪ್ರಾರ್ಥನೆ ಮಾಡ್ಕೊಳ್ಳಿ ಧನು ರಾಶಿಯವರು. ಮಕರ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲಿ ಶನಿ ಇದ್ದಾನೆ. ಕಬ್ಬಿಣದ ವ್ಯಾಪಾರಸ್ಥರಿಗೆ ಅಭಿವೃದ್ಧಿ, ಹಾರ್ಡ್ವೇರ್ ಶಾಪ್ ಮಾಡ್ಕೊಳ್ಳೇ ಇರ್ತೀವಿ, ಒಳ್ಳೆಯ ಲಾಭ. ಮನೆ ಕಟ್ಟುವವರ ಸಂಖ್ಯೆ ಜಾಸ್ತಿ ಆಗಬಹುದು, ಆದ್ದರಿಂದ ಒಳ್ಳೆಯ ಲಾಭವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಹಾರ್ಡ್ವೇರ್ ಇಟ್ಕೊಂಡವರಿಗೆ. ಜೊತೆಯಲ್ಲಿ ರವಿ ಬೇರೆ ಇದ್ದಾನೆ, ಬುಧನ ಒಟ್ಟಿಗಿದ್ದಾನೆ. ಲಿಪಿ ಗಣಿತಾದಿ ಕಾವ್ಯ ಶಿಲ್ಪೈಹಿ, ಲಿಪಿಕಾರರಿಗೆ ಅನುಕೂಲ, ಕಾವ್ಯವನ್ನು ಬರೆಯುವವರಿಗೆ ಅನುಕೂಲ,
ಪುಸ್ತಕ ಆದಿಗಳನ್ನು ಬರೆಯುವವರಿಗೆ ಅನುಕೂಲದ ದಿವಸ. ಅವರಿಗೆ ಇಷ್ಟು ದಿವಸ ಪುಸ್ತಕ ಬರೀಬೇಕು ಅಂತ ಆಲೋಚನೆ ಇರ್ತದೆ, ಇವತ್ತಿನ ದಿವಸ ಒಳ್ಳೆ ನೆನಪಾಗುತ್ತೆ. ಹೀಗೆ ಬರೆದ್ರೆ ಆ ಕಥೆ ಹೀಗೆ ಹೋಗುತ್ತೆ, ಅದನ್ನು ಅನುಕೂಲ ಆಗುತ್ತೆ ಹೇಳುವಂತಹ ಭಾವನೆ. ಆದ್ದರಿಂದ ಹೊಸ ಪುಸ್ತಕವನ್ನು ಬರೆಯುವಂತಹ ಯೋಗ ಇರತಕ್ಕಂತಹದ್ದಿದೆ. ದೋಷ ಯಾವುದಾಗಿದ್ರೆ ಇಲ್ಲಿ ರವಿ ಮತ್ತು ಶನಿ ಜೊತೆಯಲ್ಲಿರುವುದರಿಂದ ದೋಷವಾಯಿತು, ಜೊತೆಯಲ್ಲಿ ರಾಹು ಮತ್ತು ಮಾಂದ್ಯರ ದೃಷ್ಟಿ ಬಿದ್ದದ್ದರಿಂದ ದೋಷವಾಯಿತು. ಆದ್ದರಿಂದ ಪರಿಹಾರಕ್ಕೆ ನವಗ್ರಹ ಶಾಂತಿಯನ್ನು ಮಾಡಿಕೊಳ್ಳಿ, ಅದರಿಂದ ಪರಿಹಾರ ಆಗ್ತದೆ, ಶುಭವಾಗುತ್ತೆ ಮಕರ ರಾಶಿಯವರಿಗೆ. ನೋಡಿ, ಕುಂಭರಾಶಿಯವರಿಗೆ ಅತ್ಯಂತ ಶುಭದ ಕಾಲ. ನಿಮ್ಮ ರಾಶಿಯಲ್ಲೇ ಗುರು ಇದ್ದಾನೆ, ದೈವಾನುಕೂಲ ಚೆನ್ನಾಗಿದೆ. ಹೋರೇಶ್ವರಾಣಾಂ ಧಿಷಣೋಸ್ತಿ ನಿತ್ಯಂ ಹೇಳುವ ಪ್ರಕಾರವಾಗಿ ಗುರು ಜನ್ಮ ರಾಶಿಗೆ ಬಂದಿದ್ದಾನೆ ಅಂದ್ರೆ ನಿಮಗೆ ಅನುಕೂಲಗಳು ಆಗ್ತದೆ. ಆದರೆ ಕೆಲವರಿಗೆ ಸ್ಥಾನಭ್ರಂಶವಾಗುವ ಸಾಧ್ಯತೆ ಇರತಕ್ಕಂಥದ್ದು. ಉದ್ಯೋಗದಲ್ಲಿ ಬದಲಾವಣೆ, ಮನೆ ಬದಲಾವಣೆ, ವ್ಯವಹಾರ ಬದಲಾವಣೆ ಇತ್ಯಾದಿ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಕುಂಭರಾಶಿಯವರಿಗೆ. ನಿಮ್ಮ ರಾಶಿಯಿಂದ ಭಾಗ್ಯ ರಾಶಿಯಲ್ಲಿ ಚಂದ್ರ ಇದ್ದಾನೆ. ಭಾಗ್ಯವೃದ್ಧಿ ಸ್ತ್ರೀಯರಿಗೆ ಗುರುವಿನ ಅನುಕೂಲತೆಯಿಂದ ಭಾಗ್ಯವೃದ್ಧಿಯಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಕೃಷಿ ವೃತ್ತಿಯಲ್ಲಿರತಕ್ಕಂಥವರಿಗೂ ಅನುಕೂಲದ ದಿವಸ. ಕೃಷಿಕರಿಗೆ ಅನುಕೂಲ, ಕೃಷಿ ವೃತ್ತಿಯಲ್ಲಿರುವವರಿಗೆ ಅನುಕೂಲ, ಕೃಷಿ ಉತ್ಪನ್ನ ವ್ಯಾಪಾರವನ್ನು ಮಾಡತಕ್ಕಂಥವರಿಗೂ ಅನುಕೂಲದ ದಿವಸವಾಗಿರತಕ್ಕಂಥದ್ದು ಇವತ್ತಿನ ದಿವಸ. ನಾಲ್ಕನೇ ಮನೆಯಲ್ಲಿ ರಾಹು ಮಾಂದ್ಯ ಇರುವುದರಿಂದ ಸ್ವಲ್ಪ ದೋಷ. ಪರಿಹಾರಕ್ಕಾಗಿ ನೀವು ಮಾಂದ್ಯ ಶಾಂತಿಯನ್ನ, ರಾಹು ಶಾಂತಿಯನ್ನು ಮಾಡಿಕೊಳ್ಳಿ, ಅಥವಾ ಮಾಂದ್ಯ ಪ್ರಾರ್ಥನೆ ರಾಹು ಪ್ರಾರ್ಥನೆಯನ್ನು ಮಾಡಿಕೊಳ್ಳುವುದರಿಂದ ನಿಮಗಿರತಕ್ಕಂತಹ ದೋಷ ನಿವಾರಣೆ. ಕುಂಭರಾಶಿಯವರಿಗೆ ಶುಭ. ಮೀನರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಕರ್ಮರಾಶಿಯಲ್ಲಿ ಶುಕ್ರ ಇದ್ದಾನೆ. ಅನ್ನ ಅರ್ಥಾತ್ ಹೋಟೆಲ್ ಇತ್ಯಾದಿಗಳನ್ನು ಮಾಡುವವರಿಗೆ ಭೋಜನಾಲಯ, ನೋಡಿ ಭೋಜನ ಮಂದಿರ ಭೋಜನಾಲಯ ಅಂತ ಹಾಕೊಂಡಿರ್ತಾರೆ ಬೋರ್ಡ್, ನೋಡಿದೀರಾ ನೀವು? ಭೋಜನಾಲಯವನ್ನು ಇಟ್ಟುಕೊಂಡವರಿಗೆ, ಉಪಾಹಾರ ಮಂದಿರವನ್ನು ನಡೆಸುವವರಿಗೆ ಎಲ್ಲರಿಗೂ ಅನುಕೂಲಕರವಾಗಿರತಕ್ಕಂತಹದ್ದು. ಹತ್ತನೇ ಮನೆಯಲ್ಲೇ ಕುಜ ನಿಂತ್ಕೊಂಡಿದ್ದಾನೆ. ಆದ್ದರಿಂದ ಉದ್ಯೋಗಸ್ಥರಿಗೆ ಸ್ವಲ್ಪ ಮಟ್ಟಿಗೆ ಬೇಸರದ ಸಂಗತಿ ಇವತ್ತಿನ ದಿವಸ ಇರತಕ್ಕಂತಹದ್ದು. ಉದ್ಯೋಗದಲ್ಲಿ ಬೇಸರ, ಉದ್ಯೋಗ ಮಾಡುವಾಗ ಬೇಸರ, ಉದ್ಯೋಗದಲ್ಲಿ ನಿರತರಾಗಿರುವಾಗ ಬೇಸರ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ನಿಮ್ಮ ರಾಶಿಯಿಂದ ಹನ್ನೆರಡನೇ ಮನೆಯಲ್ಲಿ ಗುರು ಇದ್ದಾನೆ, ರಾಶಿಯಾಧಿಪತಿ ವ್ಯಯಸ್ಥಾನರಿದ್ದಾನೆ, ಸಾಕಷ್ಟು ವ್ಯಯವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ನಷ್ಟ. ದೋಷ ಪರಿಹಾರಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಅಷ್ಟಮ ಚಂದ್ರನಿಗೆ ಪರಿಹಾರವನ್ನು ಮಾಡಿಕೊಳ್ಳಿ. ಸಾಧ್ಯವಾದರೆ ಒಂದು ಚಂಡಿಕಾ ಪಾಠವನ್ನು ಮಾಡಿಸಿ, ಚಂಡಿಕಾ ಹೋಮ ಅಲ್ಲ, ಚಂಡಿಕಾ ಪಾರಾಯಣ. ಆ ಪಾರಾಯಣಕ್ಕೆ ಪಾಠ ಹೇಳುವಂತಹ ಹೆಸರು ಇದೆ. ಆದ್ದರಿಂದ ಚಂಡಿಕಾ ಪಾಠವನ್ನು ಮಾಡಿಸಿ, ಅಥವಾ ಚಂಡಿಕಾ ಪಾರಾಯಣವನ್ನು ಮಾಡಿಸಿ, ಅಥವಾ ಸಪ್ತಶತಿ ಪಾರಾಯಣವನ್ನು ಓದಿಸಿ, ಆಗ ನಿಮಗೆ ಇರತಕ್ಕಂತಹ ದೋಷ ನಿವಾರಣೆ ಆಗ್ತದೆ ಮೀನರಾಶಿಯವರಿಗೆ. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ನಮ್ಮ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ 7:30 ಸುವರ್ಣ ಸಂಕಲ್ಪದಲ್ಲಿ. ಗುರುಗಳೇ, ನಿಮಗೆ ಭಕ್ತಿಪೂರ್ವಕ ವಂದನೆಗಳು, ನಮಸ್ಕಾರಗಳು. ಓಂ ಸೋಮೋವಾ ಏತಸ್ಯ ರಾಜ್ಯಮಾಸತ್ತೆ ಯೋ ರಾಜಾಸಂ ರಾಜ್ಯೋ ವಸೋ ಮೇ ನೈರತೆ ದೇವಸ್ವಾಮೀತಾನಿ ಹವೇ ಘೋಷೇ ಭವಂತಿ ಯ ಏತಾವಂತೋ ವೈ ದೇವಾನಾಗೋ ಸವಾಹ ತ ಏವಾಸ್ಮೇ ಸವಾನ ಪ್ರಯಚ್ಛಂತಿ ತೇ ನಂಬುನಸ್ವಂತೆ ರಾಜ್ಯಾಯ ದೇವಸೋ ರಾಜಾ ಭವತಿ ಹಿರಣ್ಯಪಾತ್ರ ಮಧೋ ಪೂರ್ಣಂ ದಧಾತಿ ಮಧವ್ಯೋ ಸಾನೀತಿ ಯೇ ಕಥಾ ಬ್ರಹ್ಮಣ ಉಪಹರತಿ ಯೇ ಕಥೈವ ಯಜಮಾನ ಆಯುಸ್ತೇಜೋ ದಧಾತಿ. ಮಹಾಮಂಗಲ ನೀರಾಜನಂ ಸಮರ್ಪಯಾಮಿ, ನೀರಾಜನಾನಂತರೇ ಆಚಮನ ಸಮರ್ಪಯಾಮಿ, ಆಚಮನಾನಂತರೇ ಪರಿಮಳ ಪತ್ರಪುಷ್ಪಾಣಿ ಸಮರ್ಪಯಾಮಿ, ದೇವತಾ ರಕ್ಷಾಂ ಶಿರಸಿ ಗೃಹ್ಣಾಮಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯ ಮತ್ತು ಸಮಸ್ಯೆಗಳನ್ನು ಈ ವಿಳಾಸಕ್ಕೆ ಕಳುಹಿಸಿ. ಸುವರ್ಣ ಸಂಕಲ್ಪ ನಂಬರ್ 1, ಸುಬ್ರಹ್ಮಣ್ಯ ನಿಲಯ, 1ನೇ ಮುಖ್ಯ ರಸ್ತೆ, 5ನೇ ಅಡ್ಡರಸ್ತೆ, ಶ್ರೀಕಂಠೇಶ್ವರ ನಗರ, ನಂದಿನಿ ಲೇಔಟ್, ಬೆಂಗಳೂರು 560096, ಅಥವಾ ಸುವರ್ಣ ಸಂಕಲ್ಪ @gmail.com ಗೆ ಇಮೇಲ್ ಮಾಡಿ.